ಭಗವದ್ಗೀತಾ ಯಥಾರೂಪ ಅಧ್ಯಾಯ 16 ದೈವಿ ಹಾಗೂ ಆಸುರಿ ಸ್ವಭಾವಗಳು ದ ಡಿವೈನ್ ಆ್ಯಂಡ್ ಡೆಮೋನಿಕ್ ನೇಚರ್ಸ್ ಶ್ಲೋಕ 1-3 ಶ್ರೀ ಭಗವಾನು ಉವಾಚ ಅಭಯಂ ಸತ್ವ ಸಂಶುದ್ಧೀರ್ ಜ್ಞಾನ ಯೋಗ ವ್ಯವಸ್ಥಿತೀ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಸ್ ತ್ಯಾಗಃ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಕ್ಷಮಾದೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ಪದಗಳ ಅರ್ಥ: ಶ್ರೀ ಭಗವಾನು ಉವಾಚ, ದೇವೋತ್ತಮ ಪರಮಪುರುಷನು ಹೇಳಿದನು. ಅಭಯಂ ನಿರ್ಭೀತಿಯು, ಸತ್ವ ಸಂಶುದ್ಧಿ ತನ್ನ ಅಸ್ತಿತ್ವದ ಶುದ್ಧಿಯು, ಜ್ಞಾನ ಜ್ಞಾನದಲ್ಲಿ, ಯೋಗ ಸಂಯೋಜಿಸುವ, ವ್ಯವಸ್ಥಿತಿ ಸನ್ನಿವೇಶವು, ದಾನಂ ದಾನವು, ದಮಃ ಮನೋನಿಗ್ರಹವು, ಚ ಮತ್ತು ಯಜ್ಞ ಯಜ್ಞಾಚರಣೆಯು, ಚ ಮತ್ತು ಸ್ವಾಧ್ಯಾಯ ವೇದ ಸಾಹಿತ್ಯಾಧ್ಯಯನ, ತಪಃ ತಪಸ್ಸು, ಆರ್ಜವಂ ಸರಳತೆ, ಅಹಿಂಸಾ ಅಹಿಂಸೆ, ಸತ್ಯಂ ಸತ್ಯ, ಅಕ್ರೋಧ ಕೋಪವಿಲ್ಲದಿರುವಿಕೆ, ತ್ಯಾಗ ತ್ಯಾಗವು, ಶಾಂತಿ ಶಾಂತಿಯು, ಅಪೈಶುನಂ ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ದಯಾ ದಯೆ, ಭೂತೇಷು ಎಲ್ಲ ಜೀವಿಗಳಲ್ಲಿಯೂ ಅಲೋಲುಪ್ತ್ವಂ ಲೋಭವಿಲ್ಲದಿರುವಿಕೆ, ಮಾರ್ದವಂ ಸಭ್ಯತೆ, ಹ್ರೀಹಿ ಸೌಜನ್ಯ, ಅಚಾಪಲಂ ದೃಢತೆ, ತೇಜ ತೇಜಸ್ಸು, ಕ್ಷಮಾ ಕ್ಷಮೆ, ಧೃತಿ ಸ್ಥೈರ್ಯ, ಶೌಚಂ ಶುಚಿತ್ವ, ಅದ್ರೋಹ ಅಸೂಹೆ ಇಲ್ಲದಿರುವಿಕೆ, ನ ಅತಿಮಾನಿತ ಗೌರವ ನಿರೀಕ್ಷೆ ಇಲ್ಲದಿರುವಿಕೆ, ಭವಂತಿ ಇರುತ್ತವೆ, ಸಂಪದಂ ಗುಣಗಳನ್ನು, ದೈವೀಂ ದಿವ್ಯ ಸ್ವಭಾವದ, ಅಭಿಜಾತಸ್ಯ ತಳೆದು ಹುಟ್ಟಿದವನಿಗೆ, ಭಾರತ ಭರತಪುತ್ರನೇ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು. ಭರತ ವಂಶದವನಾದ ಅರ್ಜುನನೇ, ಅಭಯ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ ಆತ್ಮಸಂಯಮ, ಯಜ್ಞ ವೇದಾಧ್ಯಯನ, ತಪಸ್ಸು ಸರಳತೆ, ಅಹಿಂಸೆ ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಹೆಯಿಂದಲೂ, ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು, ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ದೈವಿ ಸ್ವಭಾವದ ಬಗ್ಗೆ ಹೇಳ್ತಾ ಇದ್ದಾರೆ. ದೈವಿ ಸ್ವಭಾವದವರು ಈ ಗುಣಗಳನ್ನು ಹೊಂದಿರುತ್ತಾರೆ ಅಂತ ಹೇಳಿ: ಅಭಯ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ ಆತ್ಮಸಂಯಮ, ಯಜ್ಞ ವೇದಾಧ್ಯಯನ, ತಪಸ್ಸು ಸರಳತೆ, ಅಹಿಂಸೆ ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದೈವಿ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ ಎಂದು ಕೃಷ್ಣಾರ್ಜುನ ಹೇಳ್ತಾ ಇದ್ದಾರೆ. ಭಾವಾರ್ಥ: 15 ಅಧ್ಯಾಯದ ಪ್ರಾರಂಭದಲ್ಲಿ ಈ ಐಹಿಕ ಜಗತ್ತೆಂಬ ಅಶ್ವತ್ಥ ವೃಕ್ಷವನ್ನು ವಿವರಿಸಲಾಗಿದೆ. ಅದರಿಂದ ಹೊರಕ್ಕೆ ಬರುವ ಹೆಚ್ಚಿನ ಬೇರುಗಳನ್ನು ಜೀವಿಗಳ ಕರ್ಮಗಳಿಗೆ ಹೋಲಿಸಲಾಯಿತು. ಇವುಗಳಲ್ಲಿ ಕೆಲವು ಶುಭವಾದವು, ಮತ್ತೆ ಕೆಲವು ಅಶುಭವಾದವು. 9 ಅಧ್ಯಾಯದಲ್ಲಿ ಸಹ ದೇವಾಸುರರನ್ನು ವಿವರಿಸಲಾಯಿತು. ವೇದದ ವಿಧಿಗಳಿಗನುಗುಣವಾಗಿ ಸತ್ವಗುಣದ ಕರ್ಮಗಳು ಮುಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಲು ಶುಭಕರವಾದವು ಎಂದು ಪರಿಗಣಿಸಲಾಗಿದೆ. ಇಂತಹ ಕರ್ಮಗಳಿಗೆ ದೈವೀ ಪ್ರಕೃತಿ ಎಂದು ಹೆಸರು. ಈ ದಿವ್ಯ ಸ್ವಭಾವದಲ್ಲಿ ನೆಲೆಸಿರುವವರು ಮುಕ್ತಿ ಮಾರ್ಗದಲ್ಲಿ ಪ್ರಕೃತಿಯನ್ನು ಸಾಧಿಸುತ್ತಾರೆ. ಆದರೆ ರಾಜಸ ಮತ್ತು ತಾಮಸ ಗುಣಗಳಲ್ಲಿ ಕರ್ಮ ಮಾಡುವವರಿಗೆ ಮುಕ್ತಿಯ ಸಾಧ್ಯತೆಯೇ ಇಲ್ಲ.
ಅವರು ಐಹಿಕ ಜಗತ್ತಿನಲ್ಲಿ ಮನುಷ್ಯರಾಗಿಯೇ ಉಳಿಯಬೇಕಾಗುತ್ತದೆ, ಅಥವಾ ಪ್ರಾಣಿವರ್ಗಗಳ ಅಥವಾ ಇನ್ನೂ ಕೆಳಮಟ್ಟದ ಜೀವ ರೂಪಗಳ ಮಟ್ಟಕ್ಕೆ ಇಳಿಯಬೇಕಾಗುತ್ತದೆ. ಈ 16ನೆಯ ಅಧ್ಯಾಯದಲ್ಲಿ ದಿವ್ಯ ಸ್ವಭಾವ ಮತ್ತು ಅದರ ಅನುಷಂಗಿಕ ಗುಣಗಳನ್ನು, ಆಸುರಿ ಸ್ವಭಾವ ಮತ್ತು ಅದರ ಗುಣಗಳನ್ನು ಪ್ರಭುವು ವಿವರಿಸುತ್ತಾನೆ. ಈ 16ನೆಯ ಅಧ್ಯಾಯದಲ್ಲಿ ದಿವ್ಯ ಸ್ವಭಾವ ಮತ್ತು ಅದರ ಅನುಷಂಗಿಕ ಗುಣಗಳನ್ನು, ಆಸುರಿ ಸ್ವಭಾವ ಮತ್ತು ಅದರ ಗುಣಗಳನ್ನು ಪ್ರಭು ವಿವರಿಸುತ್ತಾನೆ. ಈ ಗುಣಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಅವನು ವಿವರಿಸುತ್ತಾನೆ. ದಿವ್ಯ ಗುಣಗಳೊಡನೆ ಅಥವಾ ದೈವಿ ಪ್ರಕೃತಿಗಳೊಡನೆ ಹುಟ್ಟಿದವನನ್ನು ಅಭಿಜಾತಸ್ಯ ಎಂದು ಕರೆದಿರುವುದು ಬಹು ಮಹತ್ವದ ಅಂಶ. ದೈವಿ ವಾತಾವರಣದಲ್ಲಿ ಸಂತಾನವನ್ನು ಪಡೆಯುವುದಕ್ಕೆ ವೈದಿಕ ಧರ್ಮ ಗ್ರಂಥಗಳಲ್ಲಿ ಗರ್ಭದಾನ ಸಂಸ್ಕಾರ ಎಂದು ಹೆಸರು. ತಂದೆ ತಾಯಿಯರು ದೈವಿ ಗುಣಗಳಿರುವ ಮಗು ಬೇಕೆಂದು ಬಯಸಿದರೆ ಅವರು ಮನುಷ್ಯನ ಸಮಾಜದ ಬದುಕಿಗಾಗಿ ಸೂಚಿಸಿದ 10 ತತ್ವಗಳನ್ನು ಅನುಸರಿಸಬೇಕು. ತಂದೆ ತಾಯಿಯರು ದೈವಿ ಗುಣಗಳಿರುವ ಮಗು ಬೇಕೆಂದು ಬಯಸಿದರೆ ಅವರು ಮನುಷ್ಯನ ಸಾಮಾಜಿಕ ಬದುಕಿಗಾಗಿ ಸೂಚಿಸಿದ 10 ತತ್ವಗಳನ್ನು ಅನುಸರಿಸಬೇಕು. ಒಳ್ಳೆಯ ಮಗುವನ್ನು ಪಡೆಯಲು ನಡೆಯುವ ಕಾಮಭೋಗವು ಸ್ವಯಂ ಕೃಷ್ಣನೇ ಎಂದು ಹಿಂದೆ ಭಗವದ್ಗೀತೆಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಕಾಮಜೀವನವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಿದಾಗ ಅದನ್ನು ದೋಷಿಸಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಾದರೂ ಬೆಕ್ಕು ಮತ್ತು ನಾಯಿಗಳಂತೆ ಮಕ್ಕಳನ್ನು ಪಡೆಯಬಾರದು. ಆದರೆ ಮಕ್ಕಳು ಜನಿಸಿದ ನಂತರ ಕೃಷ್ಣ ಪ್ರಜ್ಞೆಯನ್ನು ಹೊಂದುವಂತೆ ಸಂತಾನ ಪಡೆಯಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾದ ತಂದೆ ತಾಯಿಯರಲ್ಲಿ ಹುಟ್ಟಿದ ಮಕ್ಕಳಿಗೆ ಇದೇ ಲಾಭವಾಗಬೇಕು. ವರ್ಣಾಶ್ರಮ ಧರ್ಮವು ಸಮಾಜವನ್ನು ಸಾಮಾಜಿಕ ಜೀವನದ 4 ಭಾಗಗಳಾಗಿ ಮತ್ತು 4 ವೃತ್ತಿ ವಿಭಾಗಗಳಾಗಿ ಅಥವಾ ಜಾತಿಗಳಾಗಿ ಭಾಗ ಮಾಡುತ್ತದೆ. ಈ ಸಾಮಾಜಿಕ ಸಂಸ್ಥೆಯ ಉದ್ದೇಶವು ಸಮಾಜವನ್ನು ಹುಟ್ಟಿಗೆ ಅನುಗುಣವಾಗಿ ವಿಭಾಗಿಸುವುದಲ್ಲ. ಈ ವಿಭಾಗಗಳು ವಿದ್ಯಾರ್ಹತೆಗಳಿಗೆ ಅನುಗುಣವಾದವು. ಇವುಗಳ ಉದ್ದೇಶ ಸಮಾಜಕ್ಕೆ ಶಾಂತಿಯನ್ನು, ಅಭ್ಯುದಯವನ್ನು ತಂದುಕೊಡುವುದು. ಇಲ್ಲಿ ಪ್ರಸ್ತಾಪಿಸಿದ ಗುಣಗಳನ್ನು ಮನುಷ್ಯನು ಆಧ್ಯಾತ್ಮಿಕ ಅರಿವಿನಲ್ಲಿ ಮುನ್ನಡೆಯಲು ಅಗತ್ಯವಾದ ದಿವ್ಯ ಗುಣಗಳು ಎಂದು ವಿವರಿಸಿದೆ. ಇವುಗಳಿಂದ ಮನುಷ್ಯನು ಐಹಿಕ ಜಗತ್ತಿನಿಂದ ಬಿಡುಗಡೆಯನ್ನು ಹೊಂದಬಲ್ಲ. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಸನ್ಯಾಸಿಯನ್ನು ಎಲ್ಲ ಸಾಮಾಜಿಕ ಅಂತಸ್ತುಗಳ ಮತ್ತು ವರ್ಣಗಳ ಗುರು ಅಥವಾ ಮುಖ್ಯಸ್ಥನೆಂದು ಪರಿಗಣಿಸಲಾಗುತ್ತದೆ. ಸಮಾಜದ ಇನ್ನೂ 3 ವರ್ಗಗಳಿವೆ ಎಂದರೆ ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರಿಗೆ ಬ್ರಾಹ್ಮಣನು ಗುರು ಎಂದು ಪರಿಗಣಿಸಲಾಗುತ್ತದೆ. ಆದರೆ ವ್ಯವಸ್ಥೆಯ ಮೇಲ್ತುದಿಯಲ್ಲಿರುವ ಸನ್ಯಾಸಿಯು ಬ್ರಾಹ್ಮಣರಿಗೂ ಗುರು ಎಂದು ಭಾವಿಸಲಾಗುತ್ತದೆ. ಸನ್ಯಾಸಿಯ ಮೊದಲನೆಯ ಅರ್ಹತೆ ನಿರ್ಭಯ. ಸನ್ಯಾಸಿಗೆ ಯಾವುದೇ ನೆರವು ಅಥವಾ ಖಚಿತತೆ ಇಲ್ಲದಿರುವುದರಿಂದ ಆತನು ದೇವೋತ್ತಮ ಪರಮಪುರುಷನ ಕರುಣೆಯನ್ನಷ್ಟೇ ನೆಚ್ಚಬೇಕು. ತನ್ನ ಸಂಬಂಧಗಳನ್ನು ಬಿಟ್ಟ ಮೇಲೆ ತನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಯೋಚಿಸುವ ಮನುಷ್ಯನು ಸನ್ಯಾಸವನ್ನು ಸ್ವೀಕರಿಸಲೇಬಾರದು. ಅಂತರ್ಯಾಮಿ ಪರಮಾತ್ಮನಾಗಿ ಕೃಷ್ಣನು ಅಥವಾ ದೇವೋತ್ತಮ ಪರಮಪುರುಷನು ಸದಾ ಒಳಗಿದ್ದಾನೆ. ಅವನು ಎಲ್ಲವನ್ನು ನೋಡುತ್ತಾನೆ. ಮನುಷ್ಯನು ಏನು ಮಾಡಬೇಕೆಂದು ಉದ್ದೇಶಿಸಿದ್ದಾನೆ ಎನ್ನುವುದು ಅವನಿಗೆ ತಿಳಿದಿರುತ್ತದೆ ಎಂದು ಮನುಷ್ಯನಿಗೆ ಸಂಪೂರ್ಣ ನಂಬಿಕೆ ಇರಬೇಕು. ತನಗೆ ಶರಣಾಗತನಾದ ಆತ್ಮವನ್ನು ಪರಮಾತ್ಮನಾದ ಕೃಷ್ಣನು ನೋಡಿಕೊಳ್ಳುತ್ತಾನೆ ಎಂದು ದೃಢ ನಂಬಿಕೆಯು ಅಗತ್ಯ. ನಾನು ಒಬ್ಬನೇ ಇರುವುದಿಲ್ಲ. ಅರಣ್ಯದ ಅತಿ ಕತ್ತಲು ಪ್ರದೇಶದಲ್ಲಿ ನಾನಿದ್ದರೂ ಕೃಷ್ಣನು ನನ್ನೊಡನೆ ಇರುತ್ತಾನೆ. ಅವನು ಎಲ್ಲ ರಕ್ಷಣೆಯನ್ನು ಕೊಡುತ್ತಾನೆ ಎಂದು ಯೋಚಿಸಬೇಕು. ಈ ದೃಢ ನಂಬಿಕೆಗೆ ಅಭಯ ಎಂದು ಹೆಸರು. ಸನ್ಯಾಸಿಯಾಗಿರುವವನಿಗೆ ಈ ಮಾನಸಿಕ ಸ್ಥಿತಿಯು ಅತ್ಯವಶ್ಯಕ. ಅನಂತರ ಆತನು ತನ್ನ ಬದುಕನ್ನು ಶುದ್ಧಗೊಳಿಸಿಕೊಳ್ಳಬೇಕು. ಸನ್ಯಾಸಿ ಜೀವನದಲ್ಲಿ ಅನುಸರಿಸಬೇಕಾದ ನಿಯಮ ನಿಬಂಧನೆಗಳು ಎಷ್ಟೋ ಇವೆ. ಎಲ್ಲಕ್ಕೂ ಮುಖ್ಯವಾದುದೆಂದರೆ ಸನ್ಯಾಸಿಯು ಒಬ್ಬ ಹೆಂಗಸಿನೊಡನೆ ನಿಕಟ ಸಂಬಂಧವನ್ನು ಹೊಂದಿರುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಏಕಾಂತ ಸ್ಥಳದಲ್ಲಿ ಆತನು ಹೆಂಗಸಿನೊಡನೆ ಮಾತನಾಡುವುದನ್ನೂ ನಿಷೇಧಿಸಿದೆ. ಚೈತನ್ಯ ಮಹಾಪ್ರಭುಗಳು ಆದರ್ಶ ಸನ್ಯಾಸಿಗಳಾಗಿದ್ದರು. ಅವರು ಜಗನ್ನಾಥ್ಪುರಿಯಲ್ಲಿದ್ದಾಗ ಅವರ ಭಕ್ತೆಯರು ಪ್ರಣಾಮಗಳನ್ನು ಸಲ್ಲಿಸಲು ಅವರ ಹತ್ತಿರ ಸಹ ಬರುವಂತಿರಲಿಲ್ಲ. ಅವರು ದೂರದಿಂದ ನಮಸ್ಕರಿಸುವಂತೆ ಹೇಳಲಾಗುತ್ತಿತ್ತು. ಇದು ಇಡೀ ಮಹಿಳಾ ವರ್ಗವನ್ನು ದ್ವೇಷಿಸುವುದರ ಗುರುತಲ್ಲ. ಸನ್ಯಾಸಿಯು ಮಹಿಳೆಯರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರಬಾರದೆಂಬ ನಿಷೇಧವಷ್ಟೇ.
ತನ್ನ ಬದುಕನ್ನು ಪರಿಶುದ್ಧಗೊಳಿಸಿಕೊಳ್ಳಲು ಮನುಷ್ಯನು ಬದುಕಿನಲ್ಲಿ ಒಂದು ಸ್ಥಾನದ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕು. ಸನ್ಯಾಸಿಯು ಹೆಂಗಸರೊಡನೆ ನಿಕಟ ಸಂಬಂಧವನ್ನು ಹೊಂದಿರಬಾರದು ಮತ್ತು ಇಂದ್ರಿಯ ತೃಪ್ತಿಗಾಗಿ ಆಸ್ತಿಯನ್ನು ಹೊಂದಿರಬಾರದು ಎಂದು ಕಟ್ಟುನಿಟ್ಟಾಗಿ ನಿಯಮ ಮಾಡಿದೆ. ಚೈತನ್ಯ ಮಹಾಪ್ರಭುಗಳೇ ಆದರ್ಶ ಸನ್ಯಾಸಿಗಳಾಗಿದ್ದರು. ಹೆಂಗಸರ ವಿಷಯದಲ್ಲಿ ಅವರು ಕಟ್ಟುನಿಟ್ಟಾಗಿದ್ದರು ಎನ್ನುವುದನ್ನು ಅವರ ಜೀವನದಿಂದಲೇ ನಾವು ತಿಳಿಯಬಹುದು. ಚೈತನ್ಯ ಮಹಾಪ್ರಭುಗಳೇ ಆದರ್ಶ ಸನ್ಯಾಸಿಗಳಾಗಿದ್ದರು. ಹೆಂಗಸರ ವಿಷಯದಲ್ಲಿ ಅವರು ಕಟ್ಟುನಿಟ್ಟಾಗಿದ್ದರು ಎನ್ನುವುದನ್ನು ಅವರ ಜೀವನದಿಂದಲೇ ನಾವು ತಿಳಿಯಬಹುದು. ಭಗವಂತನ ಅತ್ಯಂತ ಉದಾರವಾದ ಅವತಾರ ಅವರು. ಅತ್ಯಂತ ಪತಿತ ಬದ್ಧ ಆತ್ಮಗಳನ್ನು ಸ್ವೀಕರಿಸುತ್ತಿದ್ದರು ಎಂದು ಜನರು ಭಾವಿಸಿದ್ದರು. ಆದರೆ ಅವರು ಹೆಂಗಸರೊಡನೆ ಸಹವಾಸದ ವಿಷಯದಲ್ಲಿ ಸನ್ಯಾಶ್ರಮದ ನಿಯಮ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರು. ಅವರ ವೈಯಕ್ತಿಕ ಸಂಗಾತಿಗಳಲ್ಲಿ ಒಬ್ಬ ಛೋಟಾ ಹರಿದಾಸ ಎನ್ನುವವರು ಒಬ್ಬರು. ಅವರು ಚೈತನ್ಯ ಮಹಾಪ್ರಭುಗಳ ಇತರ ಅಂತರಂಗ ಸಂಗಾತಿಗಳೊಡನೆ ಚೈತನ್ಯ ಮಹಾಪ್ರಭುಗಳ ಜೊತೆಗಿದ್ದ. ಅವರು ಚೈತನ್ಯ ಮಹಾಪ್ರಭುಗಳ ಇತರ ಅಂತರಂಗ ಸಂಗಾತಿಗಳೊಡನೆ ಚೈತನ್ಯ ಮಹಾಪ್ರಭುಗಳ ಜೊತೆಗಿದ್ದರು ಛೋಟಾ ಹರಿದಾಸರು. ಆದರೆ ಹೇಗೋ ಏನೋ ಈ ಛೋಟಾ ಹರಿದಾಸನು ಒಬ್ಬ ತರುಣಿಯ ಕಡೆ ಕಾಮದೃಷ್ಟಿಯನ್ನು ಬೀರಿದ. ಚೈತನ್ಯ ಮಹಾಪ್ರಭುಗಳು ಎಷ್ಟು ಕಟ್ಟುನಿಟ್ಟಾಗಿದ್ದರೆಂದರೆ ಆತನನ್ನು ತಮ್ಮ ವೈಯಕ್ತಿಕ ಸಂಗಾತಿಗಳ ತಂಡದಿಂದ ಕೂಡಲೇ ಹೊರಕ್ಕೆ ಹಾಕಿದರು. ಚೈತನ್ಯ ಮಹಾಪ್ರಭುಗಳು ಹೀಗೆಂದರು: ಐಹಿಕ ಪ್ರಕೃತಿಯ ಮುಷ್ಟಿಯಿಂದ ಬಿಡಿಸಿಕೊಂಡು ಆಧ್ಯಾತ್ಮಿಕ ಪ್ರಕೃತಿಗೆ ಏರಿ ಮತ್ತೆ ಭಗವದ್ಧಾಮಕ್ಕೆ ಹಿಂದಿರುಗುವ ಗುರಿಯನ್ನು ಒಬ್ಬ ಸನ್ಯಾಸಿ ಅಥವಾ ಬೇರೆ ಯಾರಾದರೂ ಹೊಂದಿರಬಹುದು. ಅಂತಹವನು ಇಂದ್ರಿಯ ತೃಪ್ತಿಗಾಗಿ ಐಹಿಕ ಆಸ್ತಿಯ ಕಡೆ ಅಥವಾ ಹೆಂಗಸರ ಕಡೆ ನೋಡುವುದು ಮಹಾಪಾಪ. ಆತನು ಅವುಗಳನ್ನು ಅನುಭವಿಸದೇ ಇರಬಹುದು, ಆದರೆ ಅಂತಹ ಪ್ರವೃತ್ತಿಯಿಂದ ಅವುಗಳ ಕಡೆ ನೋಡುವುದೇ ಎಂತಹ ಪಾಪವೆಂದರೆ ಇಂತಹ ಪಾಪದ ಬಯಕೆಗಳನ್ನು ಅನುಭವಿಸುವ ಮೊದಲು ಆತ್ಮಹತ್ಯೆ ಮಾಡಿಕೊಳ್ಳುವುದು ಉತ್ತಮ. ಶುದ್ಧೀಕರಣದ ಪ್ರಕ್ರಿಯೆಗಳು ಇವು. ಜ್ಞಾನಯೋಗ ವ್ಯವಸ್ಥಿತಿ. ಜ್ಞಾನಾಭಿವೃದ್ಧಿಯಲ್ಲಿ ನಿರತನಾಗಿರುವುದು ಮುಂದಿನ ಅಂಶ. ಜ್ಞಾನ ಯೋಗ ವ್ಯವಸ್ಥಿತಿ. ಜ್ಞಾನಾಭಿವೃದ್ಧಿಯಲ್ಲಿ ನಿರತನಾಗಿರುವುದು ಮುಂದಿನ ಅಂಶ. ಆಧ್ಯಾತ್ಮಿಕ ಮುನ್ನಡೆಯ ತಮ್ಮ ನಿಜವಾದ ಜೀವನವನ್ನು ಮರೆತ ಗೃಹಸ್ಥರಿಗೆ ಮತ್ತು ಇತರರಿಗೆ ಜ್ಞಾನವನ್ನು ಹಂಚುವುದು ಸನ್ಯಾಸಿ ಜೀವನದ ಉದ್ದೇಶ. ಸನ್ಯಾಸಿಯು ತನ್ನ ಜೀವನೋಪಾಯಕ್ಕಾಗಿ ಮನೆಮನೆಗೆ ಹೋಗಿ ಭಿಕ್ಷೆ ಬೇಡಬೇಕೆಂದು ನಿರೀಕ್ಷಿಸಲಾಗಿದೆ. ಆದರೆ ಅವನು ಭಿಕ್ಷುಕ ಎಂದು ಇದರ ಅರ್ಥವಲ್ಲ. ನಮ್ರತೆಯು ಆಧ್ಯಾತ್ಮದಲ್ಲಿ ನೆಲೆ ಪಡೆದ ಮನುಷ್ಯನ ಅರ್ಹತೆಗಳಲ್ಲೊಂದು. ನಮ್ರತೆಯಿಂದ ಮಾತ್ರವೇ ಸನ್ಯಾಸಿಯು ಮನೆಮನೆಗೆ ಹೋಗುತ್ತಾನೆ. ಆದರೆ ಹಾಗೆ ಹೋಗುವುದು ಗೃಹಸ್ಥರ ಕೃಷ್ಣ ಪ್ರಜ್ಞೆಯನ್ನು ಎಚ್ಚರಿಸುವ ಸಲುವಾಗಿ. ಭಿಕ್ಷೆ ಬೇಡುವ ಉದ್ದೇಶದಿಂದಲ್ಲ, ಇದು ಸನ್ಯಾಸಿಯ ಕರ್ತವ್ಯ. ಆತನು ವಾಸ್ತವವಾಗಿ ಪ್ರಗತಿಯನ್ನು ಸಾಧಿಸಿದರೆ ಮತ್ತು ಅವನ ಗುರುವು ಹಾಗೆ ಅಪ್ಪಣೆ ಮಾಡಿದರೆ ಅವನು ತರ್ಕಬದ್ಧವಾಗಿ ಮತ್ತು ತಿಳುವಳಿಕೆಯಿಂದ ಕೃಷ್ಣ ಪ್ರಜ್ಞೆಯನ್ನು ಉಪದೇಶಿಸಬೇಕು. ಅಷ್ಟು ಪ್ರಗತಿಯನ್ನು ಸಾಧಿಸದಿರುವ ಮನುಷ್ಯನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬಾರದು. ಸಾಕಷ್ಟು ಜ್ಞಾನವಿಲ್ಲದೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದರೂ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಸದ್ಗುರುವಿನಿಂದ ಕೇಳುವುದರಲ್ಲಿ ನಿರತನಾಗಬೇಕು. ಸನ್ಯಾಸಿಯು ನಿರ್ಭಯದಲ್ಲಿ ಸತ್ಯ ಸಂಶುದ್ಧಿಯಲ್ಲಿ ಪರಿಶುದ್ಧತೆ ಮತ್ತು ಜ್ಞಾನಯೋಗದಲ್ಲಿ ನೆಲೆಯನ್ನು ಪಡೆಯಬೇಕು. ಮುಂದಿನ ಅಂಶ ದಾನ. ದಾನವನ್ನು ಗೃಹಸ್ಥರಿಗೆ ಹೇಳಿದೆ. ಗೃಹಸ್ಥರು ರುಜುವಾದ ರೀತಿಯಲ್ಲಿ ಜೀವನೋಪಾಯ ಮಾಡಬೇಕು ಮತ್ತು ಇಡೀ ಪ್ರಪಂಚದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡಲು ತಮ್ಮ ಆದಾಯದಲ್ಲಿ 100%-50%ಷ್ಟನ್ನು ಖರ್ಚು ಮಾಡಬೇಕು. ಹರಡಲು ತಮ್ಮ ಆದಾಯದಲ್ಲಿ 100%-50%ಷ್ಟನ್ನು ಖರ್ಚು ಮಾಡಬೇಕು.
ಗೃಹಸ್ಥನು ಈ ರೀತಿಯ ಕೆಲಸದಲ್ಲಿ ತೊಡಗಿರುವ ಸಂಸ್ಥೆಗಳಿಗೆ ದಾನ ಮಾಡಬೇಕು. ದಾನವನ್ನು ಯೋಗ್ಯ ಪಾತ್ರನಿಗೆ ಕೊಡಬೇಕು. ಮುಂದೆ ವಿವರಿಸುವಂತೆ ಬೇರೆ ಬೇರೆ ಬಗೆಗಳ ದಾನಗಳುಂಟು. ಸತ್ವ ರಜಸ್ಸು ಮತ್ತು ತಮಸ್ಸು ಗುಣಗಳಲ್ಲಿ ದಾನ ಮಾಡುವುದು, ಧರ್ಮ ಗ್ರಂಥಗಳು ಸತ್ವಗುಣದ ದಾನವನ್ನು ಹೇಳಿವೆ, ಆದರೆ ರಜಸ್ಸು ಮತ್ತು ತಮಸ್ಸುಗಳಲ್ಲಿ ದಾನವನ್ನು ಹೇಳಿಲ್ಲ. ಏಕೆಂದರೆ ಆ ಹಣವು ಹಾಳಾದಂತೆಯೇ, ಪ್ರಪಂಚದಲ್ಲೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಮಾತ್ರ ದಾನವನ್ನು ಕೊಡಬೇಕು. ಇದು ಸತ್ವಗುಣದ ದಾನ. ದಮ ಅಂದರೆ ಆತ್ಮಸಂಯಮ. ಆತ್ಮಸಂಯಮವನ್ನು ಕುರಿತು ಹೇಳುವುದಾದರೆ ಅದು ಧಾರ್ಮಿಕ ಸಮಾಜದ ಇತರ ಆಶ್ರಮಗಳವರೆಗೆ ಮಾತ್ರವೇ ಹೇಳಿದ್ದಲ್ಲ, ವಿಶೇಷವಾಗಿ ಗೃಹಸ್ಥನಿಗೆ ಹೇಳಿದ್ದು. ಆತ್ಮಸಂಯಮವನ್ನು ಕುರಿತು ಹೇಳುವುದಾದರೆ ಅದು ಧಾರ್ಮಿಕ ಸಮಾಜದ ಇತರ ಆಶ್ರಮಗಳವರೆಗೆ ಮಾತ್ರವೇ ಹೇಳಿದ್ದಲ್ಲ, ವಿಶೇಷವಾಗಿ ಗೃಹಸ್ಥನಿಗೆ ಹೇಳಿದ್ದು. ಗೃಹಸ್ಥನಿಗೆ ಹೆಂಡತಿ ಇದ್ದರೂ ಅನಗತ್ಯವಾಗಿ ಕಾಮ ಜೀವನಕ್ಕೆ ಇಂದ್ರಿಯಗಳನ್ನು ಬಳಸಬಾರದು. ಗೃಹಸ್ಥನಿಗೆ ಕಾಮ ಜೀವನದಲ್ಲಿಯೂ ಕಟ್ಟುಪಾಡುಗಳಿವೆ. ಸಂತಾನ ಪ್ರಾಪ್ತಿಗಾಗಿ ಮಾತ್ರ ಕಾಮ ಜೀವನವನ್ನು ಬಳಸಬೇಕು. ಆತನಿಗೆ ಮಕ್ಕಳು ಬೇಡದಿದ್ದರೆ ಹೆಂಡತಿಯೊಡನೆ ಕಾಮ ಜೀವನವನ್ನು ನಡೆಸಬಾರದು. ಆಧುನಿಕ ಸಮಾಜವು ಮಕ್ಕಳ ಹೊಣೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಸಂತಾನ ನಿರೋಧ ರೀತಿಗಳನ್ನು, ಇನ್ನೂ ಅಸಹ್ಯವಾದ ರೀತಿಗಳನ್ನು ಬಳಸಿ ಕಾಮ ಜೀವನವನ್ನು ಭೋಗಿಸುತ್ತದೆ. ಇದು ದಿವ್ಯ ಗುಣವಲ್ಲ, ರಾಕ್ಷಸೀ ಗುಣ. ಗೃಹಸ್ಥನಾದರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಬಯಸುವವನು ತನ್ನ ಕಾಮ ಜೀವನವನ್ನು ನಿಯಂತ್ರಿಸಬೇಕು. ಕೃಷ್ಣನ ಸೇವೆಯ ಉದ್ದೇಶವಿಲ್ಲದೆ ಅವನು ಒಂದು ಮಗುವನ್ನೂ ಪಡೆಯಬಾರದು. ಕೃಷ್ಣ ಪ್ರಜ್ಞೆಯಲ್ಲಿರುವ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವಿದ್ದರೆ ನೂರಾರು ಮಕ್ಕಳಿಗೆ ಜನ್ಮ ಕೊಡಬಹುದು. ಆದರೆ ಈ ಸಾಮರ್ಥ್ಯವಿಲ್ಲದೆ ಇಂದ್ರಿಯ ಭೋಗಕ್ಕಾಗಿ ಕಾಮ ಜೀವನವನ್ನು ನಡೆಸಬಾರದು. ಗೃಹಸ್ಥರು ಮಾಡಬೇಕಾದ ಇನ್ನೊಂದು ಕರ್ತವ್ಯವೆಂದರೆ ಯಜ್ಞ. ಏಕೆಂದರೆ ಯಜ್ಞಗಳಿಗೆ ಬಹಳ ಹಣ ಬೇಕು. ಬ್ರಹ್ಮಚರ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಈ ಆಶ್ರಮಗಳಲ್ಲಿರುವವರಲ್ಲಿ ಹಣವಿರುವುದಿಲ್ಲ. ಅವರು ಭಿಕ್ಷೆ ಬೇಡಿ ಜೀವಿಸುತ್ತಾರೆ. ಆದುದರಿಂದ ವಿವಿಧ ಬಗೆಗಳ ಯಜ್ಞವನ್ನು ಗೃಹಸ್ಥರು ನಡೆಸಬೇಕು. ವೇದ ಸಾಹಿತ್ಯದಲ್ಲಿ ವಿಧಿಸಿರುವಂತೆ ಅವರು ಅಗ್ನಿಹೋತ್ರ ಯಜ್ಞಗಳನ್ನು ಮಾಡಬೇಕು. ಆದರೆ ಈಗ ಈ ಯಜ್ಞಗಳಿಗೆ ತುಂಬ ವೆಚ್ಚವಾಗುತ್ತದೆ. ಯಾವ ಗೃಹಸ್ಥನಿಗೂ ಅವುಗಳನ್ನು ಮಾಡಲು ಸಾಧ್ಯವಿಲ್ಲ. ಈ ಯುಗದಲ್ಲಿ ಮಾಡಬೇಕೆಂದು ಹೇಳಿರುವ ಅತ್ಯುತ್ತಮ ಯಜ್ಞ ಎಂದರೆ ಸಂಕೀರ್ತನ ಯಜ್ಞ. ಆ ಯಜ್ಞಕ್ಕೆ ಸಂಕೀರ್ತನ ಯಜ್ಞ ಎಂದು ಹೆಸರು. ಸಂಕೀರ್ತನ ಯಜ್ಞವೆಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವುದು. ಇದು ಅತ್ಯುತ್ತಮವಾದ ಮತ್ತು ಸ್ವಲ್ಪವೂ ವೆಚ್ಚವಿಲ್ಲದ ಯಜ್ಞ. ಪ್ರತಿಯೊಬ್ಬರೂ ಇದನ್ನು ಮಾಡಿ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ದಾನ, ಆತ್ಮಸಂಯಮ ಮತ್ತು ಯಜ್ಞಗಳನ್ನು ಮಾಡುವುದು, ಈ ಮೂರು ಗೃಹಸ್ಥನಿಗಾಗಿ ಹೇಳಿರುವುದು. ಸ್ವಾಧ್ಯಾಯ ಎಂದರೆ ವೇದಾಧ್ಯಯನವನ್ನು ಬ್ರಹ್ಮಚರ್ಯಕ್ಕೆ ಎಂದರೆ ವಿದ್ಯಾರ್ಥಿ ಜೀವನಕ್ಕೆ ಹೇಳಿದೆ. ಬ್ರಹ್ಮಚಾರಿಗಳಿಗೆ ಹೆಂಗಸರೊಡನೆ ಯಾವುದೇ ಸಂಬಂಧ ಇರಬಾರದು. ಅವರು ಬ್ರಹ್ಮಚರ್ಯದಲ್ಲಿ ಇದ್ದು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ವೇದ ಸಾಹಿತ್ಯದ ಅಧ್ಯಯನದಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಇದಕ್ಕೆ ಸ್ವಾಧ್ಯಾಯ ಎಂದು ಹೆಸರು. ತಪಸ್ಸು ವಾನಪ್ರಸ್ಥ ಜೀವನಕ್ಕಾಗಿ ವಿಶೇಷವಾಗಿ ಹೇಳಿರುವುದು ಮನುಷ್ಯನು ತನ್ನ ಜೀವನ ಪೂರ್ತಿ ಗೃಹಸ್ಥನಾಗಿ ಉಳಿಯಬಾರದು. ಜೀವನದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಈ ನಾಲ್ಕು ಆಶ್ರಮಗಳಿವೆ ಎನ್ನುವುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಜೀವನದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ
ಈ ನಾಲ್ಕು ಆಶ್ರಮಗಳಿವೆ ಎನ್ನುವುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಗೃಹಸ್ಥ ಜೀವನದ ಅನಂತರ ಮನುಷ್ಯನು ನಿವೃತ್ತನಾಗಬೇಕು. ಮನುಷ್ಯನು 100 ವರ್ಷ ಕಾಲ ಬದುಕಿದ್ದರೆ ಆತನು 25 ವರ್ಷಗಳನ್ನು ಬ್ರಹ್ಮಚರ್ಯ ಜೀವನದಲ್ಲಿ, 25 ವರ್ಷಗಳನ್ನು ಗೃಹಸ್ಥಾಶ್ರಮದಲ್ಲಿ, 25 ವರ್ಷಗಳನ್ನು ವಾನಪ್ರಸ್ಥದಲ್ಲಿ ಮತ್ತು 25 ವರ್ಷಗಳನ್ನು ಸನ್ಯಾಸದಲ್ಲಿ ಕಳೆಯಬೇಕು. ಇದು ವೇದದಲ್ಲಿ ಹೇಳಿರುವ ಧಾರ್ಮಿಕ ತತ್ವಗಳು. ಗೃಹಸ್ಥಾಶ್ರಮದಿಂದ ನಿವೃತ್ತನಾದವನು ದೇಹ, ಮನಸ್ಸು ಮತ್ತು ನಾಲಿಗೆಗಳ ವಿಷಯದಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿರಬೇಕು. ಇದು ತಪಸ್ಸು. ಇಡೀ ವರ್ಣಾಶ್ರಮ ಧರ್ಮದ ಸಮಾಜವಿರುವುದೇ ತಪಸ್ಸಿಗಾಗಿ. ತಪಸ್ಸಿಲ್ಲದೆ ಮನುಷ್ಯನು ಮುಕ್ತಿಯನ್ನು ಪಡೆಯಲಾರ. ಬದುಕಿನಲ್ಲಿ ವೈರಾಗ್ಯದ ಅಗತ್ಯವಿಲ್ಲ. ಮನುಷ್ಯನು ಊಹಾತ್ಮಕ ಚಿಂತನೆ ಮಾಡುತ್ತಾ ಸಾಗಬಹುದು ಮತ್ತು ಎಲ್ಲವೂ ಸೊಗಸಾಗಿರುತ್ತದೆ ಎಂಬ ಅಭಿಪ್ರಾಯವನ್ನು ವೇದ ಸಾಹಿತ್ಯವಾಗಲಿ ಭಗವದ್ಗೀತೆಯಾಗಲಿ ಪ್ರತಿಪಾದಿಸುವುದಿಲ್ಲ. ಇಂತಹ ಸಿದ್ಧಾಂತಗಳನ್ನು ಇನ್ನಷ್ಟು ಹಿಂಬಾಲಕರನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸುವ ಹುಸಿ ಆಧ್ಯಾತ್ಮವಾದಿಗಳು ಸೃಷ್ಟಿಸುತ್ತಾರೆ. ಬದುಕಿನಲ್ಲಿ ವೈರಾಗ್ಯದ ಅಗತ್ಯವಿಲ್ಲ. ಮನುಷ್ಯನು ಊಹಾತ್ಮಕ ಚಿಂತನೆ ಮಾಡುತ್ತಾ ಸಾಗಬಹುದು ಮತ್ತು ಎಲ್ಲವೂ ಸೊಗಸಾಗಿರುತ್ತವೆ ಎಂಬ ಅಭಿಪ್ರಾಯವನ್ನು ವೇದ ಸಾಹಿತ್ಯವಾಗಲಿ ಭಗವದ್ಗೀತೆಯಾಗಲಿ ಪ್ರತಿಪಾದಿಸುವುದಿಲ್ಲ. ಇಂತಹ ಸಿದ್ಧಾಂತಗಳನ್ನು ಇನ್ನಷ್ಟು ಹಿಂಬಾಲಕರನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸುವ ಹುಸಿ ಆಧ್ಯಾತ್ಮವಾದಿಗಳು ಸೃಷ್ಟಿಸುತ್ತಾರೆ. ನಿಯಮ ನಿಬಂಧನೆಗಳಿದ್ದರೆ ಜನರು ಆಕರ್ಷಿತರಾಗುವುದಿಲ್ಲ. ಆದುದರಿಂದ ತೋರಿಕೆಯ ಧರ್ಮದ ಹೆಸರಿನಲ್ಲಿ ಹಿಂಬಾಲಕರನ್ನು ಬಯಸುವವರು ತಮ್ಮ ವಿದ್ಯಾರ್ಥಿಗಳ ಜೀವನಕ್ಕಾಗಲಿ ತಮ್ಮ ಜೀವನಕ್ಕಾಗಲಿ ಕಟ್ಟುಪಾಡುಗಳನ್ನು ಹಾಕುವುದಿಲ್ಲ. ತಮ್ಮ ವಿದ್ಯಾರ್ಥಿಗಳ ಜೀವನಕ್ಕಾಗಲಿ ತಮ್ಮ ಜೀವನಕ್ಕಾಗಲಿ ಕಟ್ಟುಪಾಡುಗಳನ್ನು ಹಾಕುವುದಿಲ್ಲ. ಆದರೆ ವೇದಗಳು ಈ ರೀತಿಯನ್ನು ಒಪ್ಪುವುದಿಲ್ಲ. ಬ್ರಾಹ್ಮಣ ಗುಣವಾದ ಸರಳತೆಯನ್ನು ಕುರಿತು ಹೇಳುವುದಾದರೆ, ಒಂದು ವಿಶಿಷ್ಟ ಆಶ್ರಮದವರು ಮಾತ್ರ ಈ ತತ್ವವನ್ನು ಆಚರಿಸದೆ ಸಾಲದು. ಬ್ರಹ್ಮಚರ್ಯಾಶ್ರಮದಲ್ಲಿರಲಿ, ಗೃಹಸ್ಥಾಶ್ರಮದಲ್ಲಿರಲಿ, ವಾನಪ್ರಸ್ಥಾಶ್ರಮದಲ್ಲಿರಲಿ ಅಥವಾ ಸನ್ಯಾಸಾಶ್ರಮದಲ್ಲಿರಲಿ, ಪ್ರತಿಯೊಬ್ಬರೂ ಇದನ್ನು ಅನುಸರಿಸಬೇಕು. ಮನುಷ್ಯನು ಬಹು ಸರಳವಾಗಿ ಮತ್ತು ನೇರವಾಗಿ ಇರಬೇಕು. ಬ್ರಾಹ್ಮಣ ಗುಣವಾದ ಸರಳತೆಯನ್ನು ಕುರಿತು ಹೇಳುವುದಾದರೆ, ಒಂದು ವಿಶಿಷ್ಟ ಆಶ್ರಮದವರು ಮಾತ್ರ ಈ ತತ್ವವನ್ನು ಆಚರಿಸಿದರೆ ಸಾಲದು. ಬ್ರಹ್ಮಚರ್ಯಾಶ್ರಮದಲ್ಲಿರಲಿ, ಗೃಹಸ್ಥಾಶ್ರಮದಲ್ಲಿರಲಿ, ವಾನಪ್ರಸ್ಥಾಶ್ರಮದಲ್ಲಿರಲಿ ಅಥವಾ ಸನ್ಯಾಸಾಶ್ರಮದಲ್ಲಿರಲಿ, ಪ್ರತಿಯೊಬ್ಬರೂ ಇದನ್ನು ಅನುಸರಿಸಬೇಕು. ಮನುಷ್ಯನು ಬಹು ಸರಳವಾಗಿ ಮತ್ತು ನೇರವಾಗಿ ಇರಬೇಕು. ಅಹಿಂಸೆ ಎಂದರೆ ಯಾವುದೇ ಜೀವಿಯ ಪ್ರಗತಿಶೀಲ ಬದುಕನ್ನು ತಡೆಯದಿರುವುದು. ದೇಹವನ್ನು ಕೊಂದರೂ ಆತ್ಮದ ಕಿಡಿಯು ಸಾಯುವುದಿಲ್ಲವಾದ್ದರಿಂದ, ಇಂದ್ರಿಯ ತೃಪ್ತಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದರಿಂದ ಕೆಡುಕಿಲ್ಲ ಎಂದು ಯೋಚಿಸಬಾರದು. ಧಾನ್ಯಗಳು, ಹಣ್ಣುಗಳು ಮತ್ತು ಹಾಲು ಸಮೃದ್ಧಿಯಾಗಿದ್ದರೂ ಈಗಿನ ಕಾಲದಲ್ಲಿ ಮನುಷ್ಯರು ಪ್ರಾಣಿಗಳನ್ನು ತಿನ್ನುವ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ. ಪ್ರಾಣಿ ಹತ್ಯೆಯ ಅಗತ್ಯವೇ ಇಲ್ಲ. ಈ ಆದೇಶವು ಎಲ್ಲರಿಗೂ ಅನ್ವಯಿಸುತ್ತದೆ. ಬೇರೆ ಮಾರ್ಗವೇ ಇಲ್ಲದಿದ್ದರೆ ಪ್ರಾಣಿಯನ್ನು ಕೊಲ್ಲಬಹುದು, ಆದರೆ ಅದನ್ನು ಯಜ್ಞದಲ್ಲಿ ಅರ್ಪಿಸಬೇಕು. ಏನೇ ಆಗಲಿ, ಮನುಷ್ಯನಿಗೆ ಸಮೃದ್ಧವಾಗಿ ಆಹಾರವು ದೊರೆಯುವಾಗ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮುನ್ನಡೆಯಲು ಬಯಸುವವರು ಪ್ರಾಣಿಹಿಂಸೆಯನ್ನು ಮಾಡಬಾರದು. ಯಾರ ಪ್ರಗತಿಶೀಲ ಬದುಕಿಗೂ ಅಡ್ಡಿ ಮಾಡದಿರುವುದೇ ನಿಜವಾದ ಅಹಿಂಸೆ. ಒಂದು ವರ್ಗದ ಪ್ರಾಣಿ ಜೀವನದಿಂದ ಮತ್ತೊಂದಕ್ಕೆ ಸಾಗುತ್ತಾ ಪ್ರಾಣಿಗಳು ತಮ್ಮ ಜೀವನ ವಿಕಾಸದಲ್ಲಿ ಮುನ್ನಡೆಯುತ್ತಿವೆ. ಯಾವುದಾದರೂ ಪ್ರಾಣಿಯನ್ನು ಕೊಂದರೆ ಅದರ ಮುನ್ನಡೆಗೆ ಅಡ್ಡಿಯಾಗುತ್ತದೆ. ಒಂದು ಪ್ರಾಣಿಯು ಒಂದು ನಿರ್ದಿಷ್ಟ ದೇಹದಲ್ಲಿ ಇಷ್ಟು ವರ್ಷಗಳು ಇರಬೇಕಾಗಿದ್ದರೆ ಮತ್ತು ಅಕಾಲಿಕವಾಗಿ ಕೊಲ್ಲಲ್ಪಟ್ಟರೆ ಅದು ಆ ಜೀವರೂಪಕ್ಕೆ ಮತ್ತೆ ಬರಬೇಕಾಗುತ್ತದೆ. ಇನ್ನಷ್ಟು ಜೀವವರ್ಗಕ್ಕೆ ಏರಬೇಕಾದರೆ ಹಿಂದಕ್ಕೆ ಬಂದು ಉಳಿದಿದ್ದ ದಿನಗಳನ್ನು ಮುಗಿಸಬೇಕಾಗುತ್ತದೆ. ಆದುದರಿಂದ ತನ್ನ ರುಚಿಗಾಗಿ ಅವುಗಳ ಪ್ರಗತಿಯನ್ನು ತಡೆಯಬಾರದು. ಇದಕ್ಕೆ ಅಹಿಂಸೆ ಎಂದು ಹೆಸರು. ಸತ್ಯಂ ಎಂದರೆ ವೈಯಕ್ತಿಕ ಲಾಭಕ್ಕಾಗಿ ಸತ್ಯವನ್ನು ತಿರುಚಬಾರದು ಎಂದು ಇದರ ಅರ್ಥ. ವೇದ ಸಾಹಿತ್ಯದಲ್ಲಿ ಕೆಲವು ಕಷ್ಟವಾದ ಭಾಗಗಳಿವೆ, ಆದರೆ ಅವುಗಳ ಅರ್ಥವನ್ನು, ಉದ್ದೇಶವನ್ನು ಸದ್ಗುರುವಿನಿಂದ ತಿಳಿಯಬೇಕು. ಇದು ವೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಪ್ರಕ್ರಿಯೆ.
ಶ್ರುತಿ ಎಂದರೆ ಅಧಿಕಾರಿಯಿಂದ ಕೇಳಬೇಕು ಎಂದು ಅರ್ಥ. ತನ್ನ ವೈಯಕ್ತಿಕ ಲಾಭಕ್ಕಾಗಿ ಯಾವುದೋ ವ್ಯಾಖ್ಯಾನವನ್ನು ಕೊಡಬಾರದು. ಭಗವದ್ಗೀತೆಯ ಮೂಲ ಪಾಠಕ್ಕೆ ತಪ್ಪು ವ್ಯಾಖ್ಯಾನವನ್ನು ನೀಡುವ ಎಷ್ಟೋ ವ್ಯಾಖ್ಯಾನಗಳಿವೆ. ಪದದ ನಿಜವಾದ ಅರ್ಥವನ್ನು ಕೊಡಬೇಕು. ಅದನ್ನು ಒಬ್ಬ ಸದ್ಗುರುವಿನಿಂದ ತಿಳಿದುಕೊಳ್ಳಬೇಕು. ಅಕ್ರೋಧ, ಅಕ್ರೋಧ ಎಂದರೆ ಕೋಪಕ್ಕೆ ಕಡಿವಾಣ ಹಾಕುವುದು. ಪ್ರಚೋದನೆ ಇದ್ದರೂ ಮನುಷ್ಯನು ಸಹನೆಯಿಂದ ಇರಬೇಕು. ಏಕೆಂದರೆ ಮನುಷ್ಯನು ಕೋಪ ಮಾಡಿಕೊಂಡನೆಂದರೆ ಅವನ ಇಡೀ ದೇಹವು ಮಲಿನವಾಗುತ್ತದೆ. ಕೋಪವು ರಾಜಸ ಗುಣದಿಂದ ಮತ್ತು ಕಾಮದಿಂದ ಹುಟ್ಟಿದ್ದು. ಆದುದರಿಂದ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನು ಕೋಪ ಮಾಡಿಕೊಳ್ಳದಂತೆ ತಡೆದುಕೊಳ್ಳಬೇಕು. ಅಪೈಶುನಂ ಎಂದರೆ ಇತರರಲ್ಲಿ ತಪ್ಪು ಹುಡುಕಬಾರದು ಅಥವಾ ಅನಗತ್ಯವಾಗಿ ಅವರನ್ನು ತಿದ್ದಬಾರದು. ಕಳ್ಳನನ್ನು ಕಳ್ಳ ಎನ್ನುವುದು ತಪ್ಪು ಹುಡುಕಿದಂತಲ್ಲ, ಆದರೆ ಪ್ರಾಮಾಣಿಕ ಮನುಷ್ಯನನ್ನು ಕಳ್ಳ ಎನ್ನುವುದು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯುತ್ತಿರುವವನ ಮಟ್ಟಿಗೆ ದೊಡ್ಡ ಅಪರಾಧ. ಹ್ರೀ ಎಂದರೆ ಮನುಷ್ಯನು ವಿನಯದಿಂದ ಇರಬೇಕು, ಅಸಹ್ಯವಾದ ಕೆಲಸವನ್ನು ಮಾಡಬಾರದು. ಅಚಾಪಲಂ ಅಂದರೆ ದೃಢ ಸಂಕಲ್ಪ ಎಂದರೆ ಮನುಷ್ಯನು ಯಾವುದೇ ಪ್ರಯತ್ನದಲ್ಲಿ ಕಳವಳಪಡಬಾರದು ಅಥವಾ ಹತಾಶನಾಗಬಾರದು. ಒಂದು ಪ್ರಯತ್ನವು ವಿಫಲವಾಗಬಹುದು, ಆದರೆ ಅದಕ್ಕಾಗಿ ಮನುಷ್ಯನು ದುಃಖ ಪಡಬಾರದು. ಅವನು ತಾಳ್ಮೆಯಿಂದ ಮತ್ತು ದೃಢ ಮನಸ್ಸಿನಿಂದ ಪ್ರಗತಿಯನ್ನು ಸಾಧಿಸಬೇಕು. ತೇಜಸ್ ಎನ್ನುವ ಪದವನ್ನು ಇಲ್ಲಿ ಹೇಳಿರುವುದು ಕ್ಷತ್ರಿಯರಿಗಾಗಿ. ದುರ್ಬಲರಿಗೆ ರಕ್ಷಣೆಯನ್ನು ನೀಡಲು ಕ್ಷತ್ರಿಯರು ಯಾವಾಗಲೂ ಬಲಶಾಲಿಗಳಾಗಿರಬೇಕು. ಅಹಿಂಸೆಯಿಂದಿರುವವರೆಂದು ಅವರು ತೋರಿಸಿಕೊಳ್ಳಬಾರದು. ಹಿಂಸೆ ಅಗತ್ಯವಾದರೆ ಅವರು ಅದನ್ನು ಉಪಯೋಗಿಸಬೇಕು. ಆದರೆ ತನ್ನ ಶತ್ರುವು ಮಣಿಯುವಂತೆ ಮಾಡಬಲ್ಲವನು ಕೆಲವು ಸನ್ನಿವೇಶಗಳಲ್ಲಿ ಕ್ಷಮೆಯನ್ನು ತೋರಬಹುದು. ಸಣ್ಣ ಪುಟ್ಟ ತಪ್ಪುಗಳನ್ನು ಅವನು ಕ್ಷಮಿಸಬಹುದು. ಶೌಚಂ ಎಂದರೆ ಶುಚಿಯಾಗಿರುವುದು. ಮನಸ್ಸು ದೇಹಗಳಲ್ಲಿ ಮಾತ್ರವಲ್ಲ ವ್ಯವಹಾರಗಳಲ್ಲಿ ಸಹ ಶುಚಿಯಾಗಿರುವುದು. ಇದನ್ನು ವಿಶೇಷವಾಗಿ ವ್ಯಾಪಾರಿಗಳಿಗೆ ಹೇಳಿದೆ. ಅವರು ಕಾಳಸಂತೆಯಲ್ಲಿ ವ್ಯವಹರಿಸಬಾರದು. ನಾತಿಮಾನಿತ ಮುನ್ನಡೆಯನ್ನು, ನಾತಿಮಾನಿತ ಮನ್ನಣೆಯನ್ನು ನಿರೀಕ್ಷಿಸದೇ ಇರುವುದು ಕಾರ್ಮಿಕ ವರ್ಗದವರಾದ ಶೂದ್ರರಿಗೆ ಅನ್ವಯಿಸುತ್ತದೆ. ವೇದಗಳ ಆದೇಶಗಳ ಪ್ರಕಾರ ನಾಲ್ಕು ಗುಣಗಳಲ್ಲಿ ಇವರದೇ ಅತ್ಯಂತ ಕೆಳಗಿನದೆಂದು ಭಾವಿಸಲಾಗಿದೆ. ಅವರು ಅನಗತ್ಯ ಪ್ರತಿಷ್ಠೆ ಅಥವಾ ಗೌರವದಿಂದ ನಡೆಯಬಾರದು. ತಮ್ಮ ಸ್ಥಾನದಲ್ಲಿಯೇ ಉಳಿಯಬೇಕು. ಸಾಮಾಜಿಕ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬರಲು ಅವರು ಮೇಲಿನ ವರ್ಗಗಳವರೆಗೆ ಗೌರವವನ್ನು ತೋರಿಸಬೇಕು. ಇಲ್ಲಿ ಪ್ರಸ್ತಾಪಿಸಿರುವ 26 ಅರ್ಹತೆಗಳು ದಿವ್ಯ ಗುಣಗಳು. ಸಾಮಾಜಿಕ ಮತ್ತು ವೃತ್ತಿಯ ವ್ಯವಸ್ಥೆಯ ಬೇರೆ ಬೇರೆ ಅಂತಸ್ತುಗಳಿಗೆ ಅನುಗುಣವಾಗಿ ಅವುಗಳನ್ನು ಬೆಳೆಸಿಕೊಳ್ಳಬೇಕು. ಇದರ ಸಾರಾಂಶವೆಂದರೆ ಐಹಿಕ ಸ್ಥಿತಿಗತಿಗಳು ತೀರಾ ದುಃಖಕರವಾಗಿದ್ದರೂ ಎಲ್ಲ ವರ್ಗಗಳ ಮನುಷ್ಯನು ಅಭ್ಯಾಸದಿಂದ ಈ ಗುಣಗಳನ್ನು ಬೆಳೆಸಿಕೊಂಡರೆ ಕ್ರಮೇಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅತ್ಯುನ್ನತ ನೆಲೆಗೆ ಏರಲು ಸಾಧ್ಯವಾಗುತ್ತದೆ. ಶ್ಲೋಕ 4. ದಂಭೋದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥಾ ಸಂಪದಮಾಸುರಿಂ. ಪದಗಳ ಅರ್ಥ: ದಂಭಃ ಅಹಂಕಾರವು, ದರ್ಪಃ ದರ್ಪವು, ಅಭಿಮಾನಃ ದುರಭಿಮಾನವು, ಚ ಮತ್ತು ಕ್ರೋಧಃ ಕೋಪವು, ಪಾರುಷ್ಯಂ ಕಾಠಿಣ್ಯವು, ಪಾರುಷ್ಯಂ ಅಂದರೆ ಕಾಠಿಣ್ಯವು, ಏವ ಖಂಡಿತವಾಗಿಯೂ, ಚ ಮತ್ತು ಅಜ್ಞಾನಂ ಅಜ್ಞಾನವು, ಚ ಮತ್ತು ಅಭಿಜಾತಸ್ಯ ತಳೆದು ಹುಟ್ಟಿದವನಿಗೆ, ಪಾರ್ಥ ಪ್ರತಯ ಮಗನೇ, ಸಂಪದಂ ಗುಣಗಳನ್ನು, ಆಸುರಿಂ ಅಸುರ ಸ್ವಭಾವದ, ಆಸುರಿಂ ಅಂದರೆ ಅಸುರ ಸ್ವಭಾವದ. ಅನುವಾದ: ಪಾರ್ಥನೇ ಜಂಭ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ರಾಕ್ಷಸಿ ಗುಣಗಳು ಅಂದರೆ ಹೆಂಗಿರುತ್ತೆ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಿದ್ದಾರೆ. ಪಾರ್ಥನೆ ಜಂಭ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಹಿಂದಿನ ಶ್ಲೋಕದಲ್ಲಿ ದೈವಿ ಸ್ವಭಾವ ಹೇಳಿದರು ಕೃಷ್ಣ. ಈ ಶ್ಲೋಕದಲ್ಲಿ 4 ಶ್ಲೋಕದಲ್ಲಿ ರಾಕ್ಷಸಿ ಸ್ವಭಾವವನ್ನು ಹೇಳ್ತಾ ಇದ್ದಾರೆ.
ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಇವು ರಾಕ್ಷಸಿ ಸ್ವಭಾವದ ಗುಣಗಳು ಅಂತ ಹೇಳಿ. ಭಾವಾರ್ಥ: ಈ ಶ್ಲೋಕದಲ್ಲಿ ನರಕಕ್ಕೆ ರಾಜಮಾರ್ಗವನ್ನು ವರ್ಣಿಸಿದೆ. ರಾಕ್ಷಸಿ ಸ್ವಭಾವದವರು ಆಧ್ಯಾತ್ಮಿಕ ಮುನ್ನಡೆಗೆ ಬೇಕಾದ ಆ ತತ್ವಗಳನ್ನು ತಾವು ಅನುಸರಿಸದಿದ್ದರೂ ಧರ್ಮ ಮತ್ತು ಆಧ್ಯಾತ್ಮಿಕ ವಿಜ್ಞಾನದ ಮುನ್ನಡೆಯ ಪ್ರದರ್ಶನವನ್ನು ಮಾಡಲು ಬಯಸುತ್ತಾರೆ. ಈ ಶ್ಲೋಕದಲ್ಲಿ ನರಕಕ್ಕೆ ರಾಜಮಾರ್ಗವನ್ನು ವರ್ಣಿಸಿದೆ. ರಾಕ್ಷಸಿ ಸ್ವಭಾವದವರು ಆಧ್ಯಾತ್ಮಿಕ ಮುನ್ನಡೆಗೆ ಬೇಕಾದ ಆ ತತ್ವಗಳನ್ನು ತಾವು ಅನುಸರಿಸದಿದ್ದರೂ ಧರ್ಮ ಮತ್ತು ಆಧ್ಯಾತ್ಮಿಕ ವಿಜ್ಞಾನದ ಮುನ್ನಡೆಯ ಪ್ರದರ್ಶನವನ್ನು ಮಾಡಲು ಬಯಸುತ್ತಾರೆ. ಯಾವುದೋ ಬಗೆಯ ಶಿಕ್ಷಣವಿದೆಯೆಂದು ಅಥವಾ ಅಷ್ಟೊಂದು ಆಸ್ತಿ ಇದೆಯೆಂದು ಅವರು ದುರಹಂಕಾರಿಗಳಾಗಿರುತ್ತಾರೆ. ಇತರರು ತಮ್ಮನ್ನು ಪೂಜಿಸಬೇಕೆಂದು ಅವರ ಅಪೇಕ್ಷೆ. ಜನರು ತಮ್ಮನ್ನು ಗೌರವಿಸದಿದ್ದರೂ ತಮಗೆ ಗೌರವ ಸಲ್ಲಬೇಕೆಂದು ಕೇಳುತ್ತಾರೆ. ಸಣ್ಣ ವಿಷಯಗಳಿಗೆಲ್ಲ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಮೃದುವಾಗಿ ಮಾತನಾಡುವುದಿಲ್ಲ, ಕಠಿಣವಾಗಿ ಮಾತನಾಡುತ್ತಾರೆ. ಏನು ಮಾಡಬೇಕು, ಏನು ಮಾಡಬಹುದು, ಏನು ಮಾಡಬಾರದು ಎಂದು ಅವರಿಗೆ ತಿಳಿದಿರುವುದಿಲ್ಲ. ಎಲ್ಲವನ್ನು ತಮ್ಮ ಮನಸ್ಸು ಬಂದಂತೆ ಮಾಡುತ್ತಾರೆ. ಯಾರ ಅಧಿಕಾರವನ್ನು ಅವರು ಗುರುತಿಸುವುದಿಲ್ಲ. ತಮ್ಮ ತಾಯಂದಿರ ಗರ್ಭದಲ್ಲಿ ತಮ್ಮ ದೇಹಗಳು ಪ್ರಾರಂಭವಾದಾಗಿನಿಂದ ಈ ರಾಕ್ಷಸಿಯ ಗುಣಗಳನ್ನು ಅವರು ಆರಿಸಿಕೊಂಡಿರುತ್ತಾರೆ. ಅವರು ಬೆಳೆಯುತ್ತಾ ಹೋದಂತೆ ಈ ಅಶುಭಕರ ಗುಣಗಳನ್ನು ಪ್ರಕಟಿಸುತ್ತಾರೆ. ಶ್ಲೋಕ 5. ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಪದಗಳ ಅರ್ಥ: ದೈವೀ ದಿವ್ಯವಾದ ಸಂಪತ್ ಸಂಪತ್ತುಗಳು, ವಿಮೋಕ್ಷಾಯ ವಿಮೋಚನೆಗಾಗಿ, ನಿಬಂಧಾಯ ಬಂಧನಕ್ಕಾಗಿ, ಆಸುರಿ ಆಸುರಿ ಗುಣಗಳು, ಮತ ಎಂದು ಪರಿಗಣಿತವಾಗಿವೆ. ಮಾ ಶುಚಃ ಶೋಕ ಪಡಬೇಡ, ಸಂಪದಂ ಸಂಪತ್ತುಗಳನ್ನು, ದೈವೀಂ ದಿವ್ಯವಾದ, ಅಭಿಜಾತಃ ತಳೆದು ಹುಟ್ಟಿದವನು, ಅಸಿ ಆಗಿದ್ದೀಯೇ, ಪಾಂಡವ ಪಾಂಡುಪುತ್ರನೇ. ಅನುವಾದ: ದೈವೀ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವೀ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. 1-3 ಶ್ಲೋಕದಲ್ಲಿ ದೈವಿ ಗುಣಗಳನ್ನು ಕೃಷ್ಣ ಹೇಳಿದರು, 4 ಶ್ಲೋಕದಲ್ಲಿ ರಾಕ್ಷಸಿ ಗುಣಗಳನ್ನು ಹೇಳಿದರು, ಇವಾಗ 5 ಶ್ಲೋಕದಲ್ಲಿ ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಅಂದರೆ ದೈವಿ ಗುಣಗಳಿರುವರು ಮುಕ್ತಿಗೆ, ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ ಮತ್ತು ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತು ಅರ್ಜುನನಿಗೆ, ಶೋಕಿಸಬೇಡ, ಏಕೆಂದರೆ ನೀನು ದೈವೀ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ ಎಂದು ಅರ್ಜುನಿಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥ: ಅರ್ಜುನನು ಆಸುರಿ ಗುಣಗಳೊಡನೆ ಹುಟ್ಟಿಲ್ಲ ಎಂದು ಇಲ್ಲಿ ಕೃಷ್ಣನು ಅವನನ್ನು ಪ್ರೋತ್ಸಾಹಿಸಿದನು. ಅವನು ಯುದ್ಧದಲ್ಲಿ ತೊಡಗುವುದು ಆಸುರಿ ವೃತ್ತಿಯಲ್ಲ, ಏಕೆಂದರೆ ಅವನು ಅದರ ಸಾಧಕ ಬಾಧಕಗಳನ್ನು ಕುರಿತು ವಿಚಾರಿಸುತ್ತಿದ್ದನು. ಭೀಷ್ಮ ದ್ರೋಣರಂತೆ ಗೌರವಾರ್ಹರಾದ ವ್ಯಕ್ತಿಗಳನ್ನು ಕೊಲ್ಲಬೇಕೇ ಬೇಡವೇ ಎಂದು ಯೋಚಿಸುತ್ತಿದ್ದ ಅವನು ಕೋಪ, ಒಣಪ್ರತಿಷ್ಠೆ ಅಥವಾ ಕ್ರೌರ್ಯದ ಪ್ರಭಾವದಿಂದ ಕ್ರಿಯೆಯಲ್ಲಿ ತೊಡಗಿರಲಿಲ್ಲ. ಆದುದರಿಂದ ಅವನು ಆಸುರಿ ಸಂಪದವನಲ್ಲ ಕ್ಷತ್ರಿಯನಿಗೆ ಶತ್ರುಗಳತ್ತ ಬಾಣ ಬಿಡುವುದು ದಿವ್ಯ ಗುಣ ಮತ್ತು ಅಂತಹ ಕರ್ತವ್ಯವನ್ನು ಮಾಡದಿರುವುದು ರಾಕ್ಷಸಿ ಗುಣ ಎಂದು ಭಾವಿಸಲಾಗಿದೆ. ಕ್ಷತ್ರಿಯನಿಗೆ ಶತ್ರುಗಳತ್ತ ಬಾಣ ಬಿಡುವುದು ದಿವ್ಯ ಗುಣ ಮತ್ತು ಅಂತಹ ಕರ್ತವ್ಯವನ್ನು ಮಾಡದಿರುವುದು ರಾಕ್ಷಸಿ ಗುಣ ಎಂದು ಭಾವಿಸಲಾಗಿದೆ. ಆದುದರಿಂದ ಅರ್ಜುನನು ಶೋಕಿಸಲು ಕಾರಣವಿಲ್ಲ. ಬದುಕಿನ ವಿವಿಧ ವರ್ಗಗಳ ನಿಯಂತ್ರಕ ತತ್ವಗಳನ್ನು ಅನುಸರಿಸುವವರು ದಿವ್ಯ ನೆಲೆಯಲ್ಲಿರುತ್ತಾರೆ. ಶ್ಲೋಕ 6. ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥಮೇ ಶೃಣು. ಪದಗಳ ಅರ್ಥ: ದ್ವೌ ಎರಡು, ಭೂತ ಸರ್ಗೌ ಸೃಷ್ಟಿಸಿದ ಜೀವಿಗಳು, ಲೋಕೇ ಜಗತ್ತಿನಲ್ಲಿ, ಅಸ್ಮಿನ್ ಈ, ದೈವ ದೈವಿಕ,
ಆಸುರಃ ಆಸುರಿ ಏವ ಖಂಡಿತವಾಗಿಯೂ, ಚ ಮತ್ತು ದೈವಃ ದೈವಿಕವು, ವಿಸ್ತರಶಃ ವಿಸ್ತಾರವಾಗಿ, ಪ್ರೋಕ್ತಃ ಹೇಳಲ್ಪಟ್ಟಿದೆ, ಆಸುರಂ ಆಸುರಿಯನ್ನು, ಪಾರ್ಥ ಪಾರ್ಥನೆ, ಮೇ ನನ್ನಿಂದ ಶೃಣು ಕೇಳು. ಅನುವಾದ: ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ ಎರಡು ವಿಧಗಳು ಇವೆ, ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ ಎರಡು ವಿಧಗಳು ಇವೆ, ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಭಾವಾರ್ಥ: ಅರ್ಜುನನಿಗೆ ಅವನು ದೈವಿ ಗುಣಗಳೊಡನೆ ಹುಟ್ಟಿದ್ದಾನೆ ಎನ್ನುವ ಆಶ್ವಾಸನೆಯನ್ನು ಕೊಟ್ಟು ಕೃಷ್ಣನು ಈಗ ಆಸುರಿ ರೀತಿಯನ್ನು ವರ್ಣಿಸುತ್ತಿದ್ದಾನೆ. ಅರ್ಜುನನಿಗೆ ಅವನು ಅಂದರೆ ಅರ್ಜುನನು ದೈವಿ ಗುಣಗಳೊಡನೆ ಹುಟ್ಟಿದ್ದಾನೆ ಎನ್ನುವ ಆಶ್ವಾಸನೆಯನ್ನು ಕೊಟ್ಟು ಕೃಷ್ಣನು ಈಗ ಆಸುರಿ ರೀತಿಯನ್ನು ವರ್ಣಿಸುತ್ತಿದ್ದಾನೆ. ಈ ಪ್ರಪಂಚದಲ್ಲಿರುವ ಬದ್ಧ ಜೀವಿಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಿದೆ. ದೈವಿ ಗುಣಗಳನ್ನು ಪಡೆದು ಹುಟ್ಟಿದವರು ನಿಯಂತ್ರಿತ ಬದುಕನ್ನು ನಡೆಸುತ್ತಾರೆ. ಎಂದರೆ ಅವರು ಶಾಸ್ತ್ರಗಳಲ್ಲಿ ಹೇಳಿರುವ ಮತ್ತು ಆಚಾರ್ಯರು ಹೇಳುವ ಆದೇಶಗಳನ್ನು ನಡೆಸುತ್ತಾರೆ. ಅಧಿಕಾರಿಯುತ ಶಾಸ್ತ್ರ ಗ್ರಂಥಗಳ ಬೆಳಕಿನಲ್ಲಿ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಮಾಡಬೇಕು. ಇದನ್ನು ದೈವಿ ಮನೋಧರ್ಮ ಎನ್ನುತ್ತಾರೆ. ಶಾಸ್ತ್ರಗಳಲ್ಲಿ ವಿಧಿಸಿರುವ ನಿಯಂತ್ರಕ ಸೂತ್ರಗಳನ್ನು ಪಾಲಿಸದೆ ತನ್ನ ಅನಿಸಿಕೆಗಳಂತೆ ನಡೆಸುವವನನ್ನು ಆಸುರಿ ಎಂದು ಹೇಳುತ್ತಾರೆ. ಧರ್ಮ ಗ್ರಂಥಗಳ ನಿಯಂತ್ರಕ ಸೂತ್ರಗಳನ್ನು ಅನುಸರಿಸುವುದನ್ನು ಬಿಟ್ಟು ಬೇರೆ ಮಾನದಂಡವೇ ಇಲ್ಲ. ದೇವತೆಗಳು ಮತ್ತು ಅಸುರರು ಇಬ್ಬರು ಪ್ರಜಾಪತಿಯ ಮಕ್ಕಳು. ಒಂದೇ ವ್ಯತ್ಯಾಸವೆಂದರೆ ಒಬ್ಬರು ವೇದಗಳ ಆದೇಶಗಳನ್ನು ಪಾಲಿಸುತ್ತಾರೆ, ಇನ್ನೊಬ್ಬರು ಪಾಲಿಸುವುದಿಲ್ಲ ಎಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಶ್ಲೋಕ 7. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿಧ್ಯತೆ. ಪದಗಳ ಅರ್ಥ: ಪ್ರವೃತ್ತಿಂ ಸಮಂಜಸವಾಗಿ ವರ್ತಿಸುವುದನ್ನು, ಚ ಕೂಡ, ನಿವೃತ್ತಿಂ ಸಮಂಜಸವಾಗಿ ಮಾಡದಿರುವುದನ್ನು, ಚ ಮತ್ತು, ಜನಾಃ ವ್ಯಕ್ತಿಗಳು, ನ ವಿದುಹು ತಿಳಿದಿರುವುದಿಲ್ಲ, ಆಸುರಾಃ ಆಸುರಿ ಗುಣದ, ನ ಎಂದಿಗೂ ಇಲ್ಲ, ಶೌಚಂ ಶುಚಿತ್ವವು, ನ ಇಲ್ಲ, ಅಪಿ ಕೂಡ, ಚ ಮತ್ತು, ಆಚಾರಃ ಆಚಾರವು, ನ ಎಂದಿಗೂ ಇಲ್ಲ, ಸತ್ಯಂ ಸತ್ಯವು, ತೇಷು ಅವರಲ್ಲಿ, ವಿದ್ಯತೆ ಇರುತ್ತದೆ. ಅನುವಾದ: ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆಯಿಲ್ಲ, ಸತ್ಯವಿಲ್ಲ. ಆಸುರಿ ಪ್ರಕೃತಿಯಲ್ಲಿರುವವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಭಾವಾರ್ಥ: ಪ್ರತಿಯೊಂದು ನಾಗರಿಕ ಮಾನವ ಸಮಾಜದಲ್ಲಿಯೂ ಪ್ರಾರಂಭದಿಂದ ನಡೆಸಿಕೊಂಡು ಬಂದಿರುವ ಧಾರ್ಮಿಕ ಗ್ರಂಥಗಳ ನಿಯಮ ನಿಬಂಧನೆಗಳಿರುತ್ತವೆ. ಆರ್ಯರು ವೈದಿಕ ನಾಗರಿಕತೆಯನ್ನು ಸ್ವೀಕರಿಸಿ ಅತ್ಯಂತ ಉನ್ನತ ನಾಗರಿಕತೆಯ ಜನತೆ ಎಂದು ಪ್ರಸಿದ್ಧರಾಗಿದ್ದಾರೆ. ವಿಶೇಷವಾಗಿ ಅವರಲ್ಲಿ ಧರ್ಮಗ್ರಂಥಗಳ ಆದೇಶಗಳನ್ನು ಅನುಸರಿಸದೇ ಇರುವವರನ್ನು ಅಸುರರೆಂದು ಕರೆಯುತ್ತಾರೆ. ಆದುದರಿಂದ ರಾಕ್ಷಸರಿಗೆ ಧರ್ಮಗ್ರಂಥಗಳ ನಿಯಮಗಳು ತಿಳಿಯದು ಮತ್ತು ಅವರಿಗೆ ಅವುಗಳನ್ನು ಅನುಸರಿಸುವ ಒಲವೂ ಇಲ್ಲ ಎಂದು ಇಲ್ಲಿ ಹೇಳಿದೆ. ಅವರಲ್ಲಿ ಬಹುಮಂದಿಗೆ ನಿಯಮಗಳು ತಿಳಿದಿಲ್ಲ ಮತ್ತು ಕೆಲವರಿಗೆ ತಿಳಿದಿದ್ದರೂ ಅವುಗಳನ್ನು ಅನುಸರಿಸುವ ಪ್ರವೃತ್ತಿ ಇಲ್ಲ. ಅವರಿಗೆ ಶ್ರದ್ಧೆ ಇಲ್ಲ. ವೇದಗಳ ಆದೇಶದಂತೆ ನಡೆಯಲು ಅವರಿಗೆ ಇಷ್ಟವಿಲ್ಲ. ಬಹಿರಂಗವಾಗಿಯಾಗಲಿ ಅಂತರಂಗವಾಗಿಯಾಗಲಿ ರಾಕ್ಷಸರು ಶುಚಿಯಾಗಿರುವುದಿಲ್ಲ. ಮನುಷ್ಯನು ಸ್ನಾನ ಹಲ್ಲು ಉಜ್ಜುವುದು,
ಕ್ಷೌರ ಮಾಡಿಕೊಳ್ಳುವುದು, ಬಟ್ಟೆ ಬದಲಾಯಿಸುವುದು ಮೊದಲಾದವುಗಳಿಂದ ತನ್ನ ದೇಹವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಎಚ್ಚರಿಕೆ ವಹಿಸಬೇಕು. ಅಂತರಂಗ ಶುದ್ಧಿಯ ಮಟ್ಟಿಗೆ ಹೇಳುವುದಾದರೆ, ಮನುಷ್ಯನು ಸದಾ ದೇವರ ಹೆಸರುಗಳನ್ನು ಸ್ಮರಿಸಬೇಕು ಮತ್ತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡಬೇಕು. ಬಹಿರಂಗ ಮತ್ತು ಅಂತರಂಗ ಶುದ್ಧಿಯ ಈ ನಿಯಮಗಳನ್ನು ರಾಕ್ಷಸರು ಇಷ್ಟಪಡುವುದೂ ಇಲ್ಲ, ಅನುಸರಿಸುವುದೂ ಇಲ್ಲ. ನಡತೆಯ ವಿಷಯ ಹೇಳುವುದಾದರೆ, ಮನುಷ್ಯನ ನಡತೆಗೆ ಮಾರ್ಗದರ್ಶನ ಮಾಡುವ ಅನೇಕ ನಿಯಮ ನಿಬಂಧನೆಗಳಿವೆ. ಉದಾಹರಣೆಗೆ, ಮನುಸಂಹಿತೆಯು ಮನುಕುಲದ ಕಾನೂನು. ಇವತ್ತಿಗೂ ಹಿಂದೂಗಳು ಮನುಸಂಹಿತೆಯನ್ನು ಅನುಸರಿಸುತ್ತಾರೆ. ಪಿತ್ರಾರ್ಜಿತದ ಕಾನೂನುಗಳು ಮತ್ತು ಇತರ ಕಾನೂನು ಅಂಶಗಳು ಈ ಗ್ರಂಥದಿಂದ ಬಂದಿವೆ. ಹೆಂಗಸಿಗೆ ಸ್ವಾತಂತ್ರ್ಯವನ್ನು ಕೊಡಬಾರದೆಂದು ಮನುಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹೀಗೆಂದರೆ, ಹೆಂಗಸರನ್ನು ದಾಸರಂತೆ ಗುಲಾಮರಂತೆ ನಡೆಸಿಕೊಳ್ಳಬೇಕೆಂದಲ್ಲ, ಆದರೆ ಅವರು ಮಕ್ಕಳು ಇದ್ದಂತೆ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ, ಆದರೆ ಅವರು ಗುಲಾಮರಾಗಿ ಇರುತ್ತಾರೆ ಎಂದು ಅರ್ಥವಲ್ಲ. ರಾಕ್ಷಸರು ಇಂತಹ ಆದೇಶಗಳನ್ನು ಮರೆತಿದ್ದಾರೆ. ಗಂಡಸರಿರುವಷ್ಟು ಸ್ವಾತಂತ್ರ್ಯವನ್ನು ಹೆಂಗಸರಿಗೂ ಕೊಡಬೇಕೆಂದು ಅವರು ಯೋಚಿಸುತ್ತಾರೆ. ಹಾಗಿದ್ದರೂ ಜಗತ್ತಿನ ಸಾಮಾಜಿಕ ಸ್ಥಿತಿಯನ್ನು ಇದು ಸುಧಾರಿಸಿಲ್ಲ. ವಾಸ್ತವವಾಗಿ ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಹೆಂಗಸರಿಗೆ ರಕ್ಷಣೆಯನ್ನು ಕೊಡಬೇಕು. ಚಿಕ್ಕ ವಯಸ್ಸಿನಲ್ಲಿ ಅವಳ ತಂದೆಯು, ಯೌವನದಲ್ಲಿ ಅವಳ ಗಂಡನು ಮತ್ತು ಮುಪ್ಪಿನಲ್ಲಿ ಬೆಳೆದ ಗಂಡು ಮಕ್ಕಳು ರಕ್ಷಣೆಯನ್ನು ಕೊಡಬೇಕು. ಮನುಸಂಹಿತೆಯ ಪ್ರಕಾರ ಇದು ಯೋಗ್ಯವಾದ ಸಾಮಾಜಿಕ ನಡತೆ. ಆದರೆ ಆಧುನಿಕ ವಿದ್ಯಾಭ್ಯಾಸವು ಹೆಂಗಸಿನ ಬದುಕಿನ ಒಂದು ವಿಸ್ತರಿತ ಪರಿಕಲ್ಪನೆಯನ್ನು ಕೃತಕವಾಗಿ ಸೃಷ್ಟಿಸಿದೆ. ಇದರಿಂದ ಮಾನವ ಸಮಾಜದಲ್ಲಿ ಈಗ ವಾಸ್ತವವಾಗಿ ಮದುವೆ ಎನ್ನುವುದು ಕಲ್ಪನೆಯಷ್ಟೇ ಆಗಿದೆ. ಹೆಂಗಸಿನ ನೈತಿಕ ಸ್ಥಿತಿಯು ಈಗ ಅಷ್ಟೇನೂ ಚೆನ್ನಾಗಿಲ್ಲ. ಹೀಗೆ ರಾಕ್ಷಸರು ಸಮಾಜಕ್ಕೆ ಒಳಿತಾಗುವ ಯಾವುದೇ ಬೋಧನೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರು ಮಹರ್ಷಿಗಳ ಅನುಭವವನ್ನು, ಋಷಿಗಳು ವಿಧಿಸಿರುವ ನಿಯಮ ನಿಬಂಧನೆಗಳನ್ನು ಅನುಸರಿಸದೇ ಇರುವುದರಿಂದ ರಾಕ್ಷಸಿ ಜನದ ಸ್ಥಿತಿಯು ಈಗ ತುಂಬ ದುಃಖಕರವಾಗಿದೆ. ಶ್ಲೋಕ 8. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹೂರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹೂರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಪದಗಳ ಅರ್ಥ: ಅಸತ್ಯಂ ನಿಜವಲ್ಲದ್ದು, ಅಪ್ರತಿಷ್ಠಂ ಆಧಾರವಿಲ್ಲದ್ದು, ತೇ ಅವರು, ಜಗತ್ ವಿಶ್ವಾಭಿವ್ಯಕ್ತಿಯು ಆಹುಹು ಎಂದು ಹೇಳುತ್ತಾರೆ, ಅನೀಶ್ವರಂ ನಿಯಂತ್ರಕ ನಿಲ್ಲದ್ದು, ಅಪರಸ್ಪರ ಕಾರಣವಿಲ್ಲದೆ, ಸಂಭೂತಂ ಹುಟ್ಟಿದುದು, ಕಿಮನ್ಯತ್ ಇತರ ಕಾರಣವಿಲ್ಲ, ಕಾಮಹೈತುಕಂ ಅದು ಕಾಮ ನಿಮಿತ್ತ ಮಾತ್ರದಿಂದ ಆಗಿದೆ. ಅನುವಾದ: ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಆಸುರಿ ಸ್ವಭಾವದ ಗುಣಗಳನ್ನು ಹೇಳ್ತಾ ಇದ್ದಾರೆ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಅಂದರೆ ಆಸುರಿ ಸ್ವಭಾವದವರು ಹೇಳುವರು, ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಭಾವಾರ್ಥ: ರಾಕ್ಷಸರು ಪ್ರಪಂಚವು ಕಾಲ್ಪನಿಕ ದೃಶ್ಯಗಳ ಮಾಲೆ ಅಷ್ಟೇ ಎಂದು ಭಾವಿಸುತ್ತಾರೆ. ಕಾರ್ಯ ಕಾರಣವಿಲ್ಲ, ನಿಯಂತ್ರಕನಿಲ್ಲ, ಉದ್ದೇಶವಿಲ್ಲ ಎನ್ನುವುದು ಎಲ್ಲವೂ ಅವಾಸ್ತವ. ಈ ವಿಶ್ವದ ಅಭಿವ್ಯಕ್ತಿಯು ಆಕಸ್ಮಿಕವಾದ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಮೂಡುತ್ತದೆ ಎಂದು ಅವರು ಹೇಳುತ್ತಾರೆ. ರಾಕ್ಷಸರು ಪ್ರಪಂಚವು ಕಾಲ್ಪನಿಕ ದೃಶ್ಯಗಳ ಮಾಲೆ ಅಷ್ಟೇ ಎಂದು ಭಾವಿಸುತ್ತಾರೆ. ಕಾರ್ಯಕಾರಣವಿಲ್ಲ, ನಿಯಂತ್ರಕನಿಲ್ಲ, ಉದ್ದೇಶವಿಲ್ಲ, ಎಲ್ಲವೂ ಅವಾಸ್ತವ. ಈ ವಿಶ್ವದ ಅಭಿವ್ಯಕ್ತಿಯು ಆಕಸ್ಮಿಕವಾದ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಮೂಡುತ್ತದೆ ಎಂದು ಅವರು ಹೇಳುತ್ತಾರೆ. ಜಗತ್ತನ್ನು ದೇವರು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದಾನೆ ಎಂದು ಅವರು ಭಾವಿಸುವುದಿಲ್ಲ. ಅವರಿಗೆ ಅವರದೇ ಸಿದ್ಧಾಂತವಿದೆ. ಜಗತ್ತು ತನ್ನದೇ ರೀತಿಯಲ್ಲಿ ಆಗಿದೆ ಮತ್ತು ಅದರ ಹಿಂದೆ ದೇವರಿದ್ದಾನೆ ಎಂದು ನಂಬಲು ಕಾರಣವೇನೂ ಇಲ್ಲ ಎಂಬುದೇ ಅವರ ಸಿದ್ಧಾಂತ. ಅವರಿಗೆ ಚೇತನಕ್ಕೂ ಜಡವಿಗೂ
ಜಡ ವಸ್ತುವಿಗೂ ವ್ಯತ್ಯಾಸವಿಲ್ಲ. ಅವರಿಗೆ ಚೇತನಕ್ಕೂ ಮತ್ತು ಜಡ ವಸ್ತುವಿಗೂ ವ್ಯತ್ಯಾಸವಿಲ್ಲ. ಅವರು ಪರಮಾತ್ಮನನ್ನು ಒಪ್ಪುವುದಿಲ್ಲ. ಎಲ್ಲವೂ ಜಡವಸ್ತುವಷ್ಟೇ, ಇಡೀ ವಿಶ್ವವು ಅಜ್ಞಾನದ ಮುದ್ದೆ ಎಂದು ಅವರು ಭಾವಿಸುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಎಲ್ಲವೂ ಶೂನ್ಯವೇ, ಅಸ್ತಿತ್ವದಲ್ಲಿರುವುದೆಲ್ಲವೂ ಗ್ರಹಿಕೆಯ ಅಜ್ಞಾನದಿಂದ ಉಂಟಾದುವು. ವಾಸ್ತವವಾಗಿ ಅಸ್ತಿತ್ವದಲ್ಲಿರುವ ಎಷ್ಟೋ ವಸ್ತುಗಳನ್ನು ನಾವು ಕನಸಿನಲ್ಲಿ ಸೃಷ್ಟಿಸುತ್ತೇವೆ, ಆದರೆ ಎಚ್ಚೆತ್ತ ಮೇಲೆ ಅವೆಲ್ಲವೂ ಕೇವಲ ಕನಸು ಎಂದು ಅರಿಯುತ್ತೇವೆ. ಇದೇ ರೀತಿ ವೈವಿಧ್ಯದ ಅಭಿವ್ಯಕ್ತಿಯೆಲ್ಲ ಅಜ್ಞಾನದ ಪ್ರದರ್ಶನ ಮಾತ್ರ ಎಂದು ಅವರು ಭಾವಿಸುತ್ತಾರೆ. ವಾಸ್ತವವಾಗಿ ರಾಕ್ಷಸರು ಬದುಕು ಕನಸು ಎಂದು ಹೇಳಿದರು, ಈ ಕನಸನ್ನು ಸವಿಯುವುದರಲ್ಲಿ ಅವರು ಬಹು ಗಟ್ಟಿಗರು. ಆದುದರಿಂದ ಜ್ಞಾನವನ್ನು ಪಡೆಯುವುದರ ಬದಲು ಅವರು ತಮ್ಮ ಕನಸಿನ ರಾಜ್ಯದಲ್ಲಿ ಹೆಚ್ಚು ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ. ಮಗುವು ಗಂಡಸು ಮತ್ತು ಹೆಂಗಸಿನ ಕೂಟದ ಪರಿಣಾಮವಷ್ಟೇ. ಆದುದರಿಂದ ಈ ಜಗತ್ತು ಆತ್ಮವೇ ಇಲ್ಲದೆ ಹುಟ್ಟಿದೆ ಎಂದು ಅವರು ನಿರ್ಣಯಿಸುತ್ತಾರೆ. ಅವರ ಮಟ್ಟಿಗೆ ಜಡವಸ್ತುವಿನ ಸಂಯೋಗವೇ ಜೀವಿಗಳ ಉತ್ಪತ್ತಿಗೆ ಕಾರಣ. ಅವರ ಮಟ್ಟಿಗೆ ಜಡವಸ್ತುಗಳ ಸಂಯೋಗವೇ ಜೀವಿಗಳ ಉತ್ಪತ್ತಿಗೆ ಕಾರಣ. ಆತ್ಮದ ಅಸ್ತಿತ್ವದ ಪ್ರಶ್ನೆಯೇ ಇಲ್ಲ. ಕಾರಣವೇ ಇಲ್ಲದ ಬೆವರಿನಿಂದ ಮತ್ತು ಹೆಣದಿಂದ ಅನೇಕ ಜೀವಂತ ಪ್ರಾಣಿಗಳು ಸೃಷ್ಟಿಯಾಗುವಂತೆ ಇಡೀ ಜೀವ ಜಗತ್ತು ವಿಶ್ವದ ಅಭಿವ್ಯಕ್ತಿಗ ಐಹಿಕ ಸಂಯೋಗಗಳಿಂದ ಮೂಡಿಬಂದಿದೆ. ಆದುದರಿಂದ ಈ ಅಭಿವ್ಯಕ್ತಿಗೆ ಐಹಿಕ ಪ್ರಕೃತಿಯೇ ಕಾರಣ, ಬೇರೆ ಕಾರಣವಿಲ್ಲ ಎಂದು ಅವರ ವಾದ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿರುವ ಮಾತುಗಳಲ್ಲಿ ಅವರಿಗೆ ನಂಬಿಕೆಯಿಲ್ಲ. ಅಂದರೆ ರಾಕ್ಷಸಿ ಗುಣದವರಿಗೆ ನಂಬಿಕೆಯಿಲ್ಲ. ಮಾಯಾ ಮಯಾದಕ್ಷೇಣ ಪ್ರಕೃತಿ ಸುಯತೆ ಸಚರಾಚರಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಮಯಾದಕ್ಷೇಣ ಪ್ರಕೃತಿ ಸುಯತೆ ಸಚರಾಚರಂ, ಇಡೀ ಐಹಿಕ ಪ್ರಪಂಚವು ನನ್ನ ಆದೇಶಕ್ಕೆ ಅನುಗುಣವಾಗಿ ಮುಂದುವರಿಯುತ್ತಿದೆ. ಎಂದರೆ ಪ್ರಪಂಚದ ಸೃಷ್ಟಿಯ ವಿಷಯವು ರಾಕ್ಷಸರಿಗೆ ಪರಿಪೂರ್ಣವಾಗಿ ತಿಳಿಯದು. ಅವರಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದ ವಿಶಿಷ್ಟ ಸಿದ್ಧಾಂತವಿರುತ್ತದೆ. ಅವರ ಅಭಿಪ್ರಾಯದಲ್ಲಿ ಧರ್ಮ ಗ್ರಂಥಗಳ ಒಂದು ವ್ಯಾಖ್ಯಾನ ಇನ್ನೊಂದು ವ್ಯಾಖ್ಯಾನದಷ್ಟೇ ಯೋಗ್ಯವಾದದ್ದು. ಶಾಸ್ತ್ರಗಳ ಆದೇಶಗಳ ಪ್ರಮಾಣೀಕೃತ ತಿಳುವಳಿಕೆಯಲ್ಲಿ ಅವರಿಗೆ ವಿಶ್ವಾಸವಿಲ್ಲ. ಶ್ಲೋಕ 9. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಪದಗಳ ಅರ್ಥ, ಏತಾಂ ಈ ದೃಷ್ಟಿಂ ದೃಷ್ಟಿಯನ್ನು, ಅವಷ್ಟಭ್ಯ ಸ್ವೀಕರಿಸಿ, ನಷ್ಟ ಕಳೆದುಕೊಂಡು, ಆತ್ಮಾನಃ ತಮ್ಮನ್ನು, ಅಲ್ಪಬುದ್ಧಯ ಮಂದಮತಿಗಳು, ಪ್ರಭವಂತಿ ಏಳಿಗೆ ಹೊಂದುವರು, ಉಗ್ರಕರ್ಮಾಣಃ ದುಃಖಮಯ ಕಾರ್ಯಗಳಲ್ಲಿ ನಿರತರಾಗಿ, ಕ್ಷಯಾಯ ನಾಶಕ್ಕಾಗಿ, ಜಗತಃ ಜಗತ್ತಿನ, ಅಹಿತಾಃ ಅಹಿತಕರರಾಗಿ. ಅನುವಾದ: ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿಯಿಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಭಾವಾರ್ಥ: ರಾಕ್ಷಸಿ ಸ್ವಭಾವದವರು ಪ್ರಪಂಚವನ್ನು ನಾಶಕ್ಕೆ ಒಯ್ಯುವ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತಾರೆ. ಅವರು ಅಲ್ಪ ಬುದ್ಧಿಯವರೆಂದು ಪ್ರಭುವು ಇಲ್ಲಿ ಹೇಳುತ್ತಾನೆ. ದೇವರ ಕಲ್ಪನೆ ಇಲ್ಲದಿರುವ ಪ್ರಾಪಂಚಿಕವಾದಿಗಳು ತಾವು ಪ್ರಗತಿ ಹೊಂದುತ್ತಿದ್ದೇವೆ ಎಂದು ಭಾವಿಸುತ್ತಾರೆ. ಆದರೆ ಭಗವದ್ಗೀತೆಯ ಪ್ರಕಾರ ಅವರು ಬುದ್ಧಿಯಿಲ್ಲದ ಮೂರ್ಖರು. ಅವರು ಈ ಐಹಿಕ ಜಗತ್ತನ್ನು ಸಾಧ್ಯವಾದಷ್ಟು ಭೋಗಿಸಲು ಪ್ರಯತ್ನಿಸುತ್ತಾರೆ. ಆದುದರಿಂದ ಇಂದ್ರಿಯ ತೃಪ್ತಿಗೆ ಹೊಸದೇನನ್ನಾದರೂ ಸೃಷ್ಟಿಸುವುದರಲ್ಲೇ ಸದಾ ಮಗ್ನರಾಗಿರುತ್ತಾರೆ. ಇಂತಹ ಪ್ರಾಪಂಚಿಕ ಹೊಸ ಸೃಷ್ಟಿಗಳು ಮನುಷ್ಯನ ನಾಗರಿಕತೆಯ ಮುನ್ನಡೆ ಎಂದು ಭಾವಿಸುತ್ತಾರೆ. ಆದರೆ ಇದರ ಪರಿಣಾಮವೆಂದರೆ ಜನರು ಹೆಚ್ಚು ಹೆಚ್ಚು ಹಿಂಸಾ ಪ್ರವೃತ್ತಿಯವರಾಗುತ್ತಾರೆ ಮತ್ತು ಕ್ರೂರಿಗಳಾಗುತ್ತಾರೆ. ಪ್ರಾಣಿಗಳ ವಿಷಯದಲ್ಲಿಯೂ ಇತರ ಮನುಷ್ಯರ ವಿಷಯದಲ್ಲಿಯೂ ಹೆಚ್ಚು ಕ್ರೂರಿಗಳಾಗುತ್ತಾರೆ. ಅವರಿಗೆ ಒಬ್ಬರೊಡನೆ ಇನ್ನೊಬ್ಬರು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ತಿಳಿಯದು. ಆಸುರಿ ಸ್ವಭಾವದ ಜನರಲ್ಲಿ ಪ್ರಾಣಿ ಹತ್ಯೆಯು ಎದ್ದು ಕಾಣುತ್ತದೆ. ಅವರು ಕಟ್ಟ ಕಡೆಗೆ ಎಲ್ಲರಿಗೂ ವಿನಾಶವನ್ನು ತರುವ ಏನನ್ನಾದರೂ ಕಂಡುಹಿಡಿಯುತ್ತಾರೆ ಅಥವಾ ಸೃಷ್ಟಿಸುತ್ತಾರೆ. ಆದುದರಿಂದ ಇಂತಹ ಜನರನ್ನು ಪ್ರಪಂಚದ ಶತ್ರುಗಳೆಂದು ಭಾವಿಸಲಾಗುತ್ತದೆ. ಈ ಶ್ಲೋಕವು ಪರೋಕ್ಷವಾಗಿ ಮುಂದೆ ಬರಲಿದ್ದ ಅಣ್ವಸ್ತ್ರಗಳ ಸೃಷ್ಟಿಯನ್ನು ನಿರೀಕ್ಷಿಸುತ್ತದೆ. ಇಂದು ಇಡೀ ಜಗತ್ತು ಅಣ್ವಸ್ತ್ರಗಳ ವಿಷಯದಲ್ಲಿ ಹೆಮ್ಮೆ ಪಡುತ್ತದೆ.
ಯಾವ ಕ್ಷಣದಲ್ಲಾದರೂ ಯುದ್ಧವಾಗಬಹುದು ಮತ್ತು ಈ ಅಣ್ವಸ್ತ್ರಗಳು ವಿನಾಶವನ್ನೇ ಮಾಡಬಹುದು. ಇಂತಹ ವಸ್ತುಗಳನ್ನು ಸೃಷ್ಟಿಸುವುದೇ ಪ್ರಪಂಚದ ವಿನಾಶಕ್ಕಾಗಿ ಮಾತ್ರ. ಅದನ್ನು ಇಲ್ಲಿ ಸೂಚಿಸಿದೆ. ದೇವರಲ್ಲಿ ನಂಬಿಕೆ ಇಲ್ಲದಿರುವುದರಿಂದ ಮನುಷ್ಯ ಸಮಾಜದಲ್ಲಿ ಇಂತಹ ಅಸ್ತ್ರಗಳನ್ನು ಸೃಷ್ಟಿ ಮಾಡುತ್ತಾರೆ. ಜಗತ್ತಿನ ಶಾಂತಿ ಮತ್ತು ಶ್ರೇಯಸ್ಸು ಅವುಗಳ ಉದ್ದೇಶವಲ್ಲ. ಶ್ಲೋಕ 10. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮಧಾನ್ವಿತಾಃ ಮೋಹಾಗೃಹೀತಾಃ ಸದ್ ಗ್ರಾಹನ್ ಪ್ರವರ್ತಂತೆ ಶುಚಿವ್ರತಾಃ. ಶ್ಲೋಕ 10. ನಮೆ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮಧಾನ್ವಿತಾಃ ಮೋಹಾದ್ಗೃಹಿತ್ವಾ ಸದ್ಗ್ರಾಹನ್ ಪ್ರವರ್ತಂತೆ ಶುಚಿವ್ರತಾಃ. ಪದಗಳ ಅರ್ಥ: ಕಾಮಂ ಕಾಮವನ್ನು, ಆಶ್ರಿತ್ಯ ಆಶ್ರಯಿಸಿ, ದುಷ್ಪೂರಂ ಪೂರೈಸಲಾಗದ, ದಂಭ ಗರ್ವ, ಮಾನ ಮಿಥ್ಯ ಮರ್ಯಾದೆ, ಮದ ಅನ್ವಿತಾಹ ಮದಗಳಿಂದ ಕೂಡಿ, ಮೋಹಾತ್ ಭ್ರಮೆಯಿಂದ, ಗೃಹಿತ್ವ ಗ್ರಹಿಸಿ, ಅಸತ್ ಅಶಾಶ್ವತವಾದ, ಗ್ರಾಹಾನ್ ವಸ್ತುಗಳನ್ನು, ಪ್ರವರ್ತಂತೆ ಮರೆಯುತ್ತಾರೆ, ಅಶುಚಿ ಅಶುಚಿಯಾದ, ವ್ರತಾಹ ವರ್ತನೆಯುಳ್ಳವರಾಗಿ ವರ್ತನೆಯುಳ್ಳವರಾಗಿ. ಅನುವಾದ: ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಭ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಇಲ್ಲಿ ಆಸುರಿ ಸ್ವಭಾವದರ ಬಗ್ಗೆ ಕೃಷ್ಣ ಇನ್ನು ಹೇಳ್ತಾ ಇದ್ದಾರೆ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಭ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಕಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಭಾವಾರ್ಥ: ಆಸುರಿ ಮನೋಧರ್ಮವನ್ನು ಇಲ್ಲಿ ವರ್ಣಿಸಿದೆ. ರಾಕ್ಷಸರ ಕಾಮಕ್ಕೆ ತೃಪ್ತಿಯೇ ಇಲ್ಲ. ಐಹಿಕ ಭೋಗದಲ್ಲಿ ತೃಪ್ತಿಯೇ ಇಲ್ಲದ ತಮ್ಮ ಬಯಕೆಯನ್ನು ಬೆಳೆಸುತ್ತಾ ಹೋಗುತ್ತಾರೆ. ಅಶಾಶ್ವತವಾದ ವಸ್ತುಗಳನ್ನು ಸ್ವೀಕರಿಸುವುದರಿಂದ ಅವರು ಸದಾ ಆತಂಕದಿಂದ ತುಂಬಿದ್ದರೂ ಮಾಯೆಯ ಕಾರಣದಿಂದ ಇಂತಹ ಕರ್ಮಗಳಲ್ಲಿ ನಿರತರಾಗಿಯೇ ಇರುತ್ತಾರೆ. ಅವರಿಗೆ ಜ್ಞಾನವಿಲ್ಲ. ತಾವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೇವೆ ಎಂದು ಅವರು ಹೇಳಲಾರರು. ಅಶಾಶ್ವತವಾದ ವಸ್ತುಗಳನ್ನು ಸ್ವೀಕರಿಸಿ ಆಸುರಿ ಸ್ವಭಾವದ ಈ ಜನರು ತಮ್ಮದೇ ದೇವರನ್ನು ಮತ್ತು ತಮ್ಮವೇ ಸ್ತೋತ್ರಗಳನ್ನು ಸೃಷ್ಟಿ ಮಾಡುತ್ತಾರೆ ಮತ್ತು ಅವುಗಳಂತೆಯೇ ಸಂಕೀರ್ತನೆ ಮಾಡುತ್ತಾರೆ. ಇದರ ಪರಿಣಾಮವೆಂದರೆ ಅವರು ಎರಡು ವಿಷಯಗಳಿಂದ ಆಕರ್ಷಿತರಾಗುತ್ತಾರೆ: ಕಾಮಭೋಗ ಮತ್ತು ಐಹಿಕ ಸಂಪತ್ತಿನ ಶೇಖರಣೆ. ಅಶುಚಿವ್ರತಾಹ ಅಶುಚಿವ್ರತಗಳು ಎನ್ನುವ ಮಾತು ಈ ಸಂದರ್ಭದಲ್ಲಿ ಬಹಳ ಮಹತ್ವದ್ದು. ಇಂತಹ ಆಸುರಿ ಜನರಿಗೆ ಮದ್ಯ, ಸ್ತ್ರೀ, ಜೂಜು ಮತ್ತು ಮಾಂಸ ಭಕ್ಷಣೆ ಇವುಗಳದೇ ಆಕರ್ಷಣೆ. ಅವು ಅವರ ಅಶುಚಿಯಾದ ಅಭ್ಯಾಸಗಳು, ಅಹಂಕಾರ ಮತ್ತು ಒಣಪ್ರತಿಷ್ಠೆಗಳಿಂದ ಪ್ರೇರಿತರಾಗಿ ಅವರು ವೈದಿಕ ಆದೇಶಗಳು ಒಪ್ಪದ ಕೆಲವು ಧಾರ್ಮಿಕ ತತ್ವಗಳನ್ನು ಸೃಷ್ಟಿಸುತ್ತಾರೆ. ಇಂತಹ ಆಸುರಿ ಸ್ವಭಾವದ ಜನರು ಜಗತ್ತಿನಲ್ಲಿ ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಜನರಾದರೂ ಕೃತಕ ರೀತಿಗಳಲ್ಲಿ ಜಗತ್ತು ಅವರಿಗೆ ಸುಳ್ಳು ಗೌರವವನ್ನು ಸೃಷ್ಟಿಸುತ್ತದೆ. ನರಕದ ಕಡೆಗೆ ಜಾರುತ್ತಿದ್ದರೂ ತಾವು ತುಂಬ ಮುಂದುವರಿದವರು ಎಂದು ಅವರು ಭಾವಿಸುತ್ತಾರೆ. ಶ್ಲೋಕ 11 ಮುಂದುವರೆಯುವುದು: ಭಗವದ್ಗೀತಾ ಯಥಾರೂಪ ಅಧ್ಯಾಯ 16 ಮುಂದುವರೆಯುವುದು. ಶ್ಲೋಕ 11 ಮತ್ತು 12. ಚಿಂತಾಮಪರಿಮೇಯಾಂ ಚ ಪ್ರಲಯಾಂತಾಂ ಉಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದ್ ಇತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಾಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಪದಗಳಾರ್ಥ: ಚಿಂತಾಂ ಭಯ ಮತ್ತು ಆತಂಕಗಳನ್ನು, ಅಪರಿಮೇಯಾಂ ಅಳತೆಗೆ ನಿಲುಕದ, ಚ ಮತ್ತು ಪ್ರಲಯ ಅಂತಾಂ ಮರಣದವರೆಗೆ, ಉಪಾಶ್ರಿತಾಃ ಆಶ್ರಯಿಸಿ, ಕಾಮ ಉಪಭೋಗ ಇಂದ್ರಿಯ ತೃಪ್ತಿಯೇ, ಪರಮಾಃ ಜೀವನದ ಅತ್ಯುನ್ನತ ಗುರಿಯುಳ್ಳವರಾಗಿ, ಏತಾವತ್ ಹೀಗೆ,
ಇತಿ ಈ ರೀತಿಯಲ್ಲಿ ನಿಶ್ಚಿತಾಹ ಎಂದು ನಿಶ್ಚಯಿಸಿಕೊಂಡು ಆಶಪಾಶ ಆಶೆಯ ಭಲೆಯ ಶತೈಹಿ ನೂರಾರರಿಂದ ಬದ್ಧಾಹ ಬದ್ಧರಾಗಿ ಕಾಮ ಕಾಮ ಕ್ರೋಧ ಕೋಪಗಳ ಪರಾಯಣಾಹ ಮನೋಭಾವದಲ್ಲಿಯೇ ಯಾವಾಗಲೂ ಇರುತ್ತಾ ಈ ಹಂತೆ ಬಯಸುತ್ತಾರೆ. ಕಾಮ ಕಾಮ ಭೋಗ ಇಂದ್ರಿಯ ಭೋಗಗಳ ಅರ್ಥಂ ಉದ್ದೇಶಕ್ಕಾಗಿ ಅನ್ಯಾಯೇನ ಅನ್ಯಾಯದಿಂದ ಅರ್ಥ ಸಂಪತ್ತಿನ ಸಂಚಯಾನ್ ಸಂಗ್ರಹವನ್ನು. ಅನುವಾದ: ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಭಯಕಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಈ ಅನುವಾದದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಆಸುರಿ ಸ್ವಭಾವದವರ ಸ್ವಭಾವದ ಕುರಿತು ಹೇಳ್ತಾ ಇದ್ದಾರೆ. ಅವರು ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ನಂಬುತ್ತಾರೆ. ಆಸುರಿ ಸ್ವಭಾವದವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಭಾವಾರ್ಥ: ಇಂದ್ರಿಯ ಭೋಗವೇ ಬದುಕಿನ ಪರಮ ಗುರಿ ಎಂದು ರಾಕ್ಷಸಿ ಸ್ವಭಾವದವರು ಒಪ್ಪುತ್ತಾರೆ. ಸಾಯುವವರೆಗೆ ಈ ಪರಿಕಲ್ಪನೆಯನ್ನೇ ಸಾಧಿಸುತ್ತಾರೆ. ಸಾವಿನಾಚೆಯ ಬದುಕಿನಲ್ಲಿ ಅವರಿಗೆ ನಂಬಿಕೆಯಿಲ್ಲ. ತನ್ನ ಕರ್ಮಗಳಿಗೆ ಅನುಗುಣವಾಗಿ ಮನುಷ್ಯನು ಬೇರೆ ಬೇರೆ ರೀತಿಗಳ ದೇಹಗಳನ್ನು ಪಡೆಯುತ್ತಾನೆ ಎಂದು ಅವರಿಗೆ ನಂಬಿಕೆಯಿಲ್ಲ. ಅವರ ಬದುಕಿನ ಯೋಜನೆಗಳು ಮುಗಿಯುವುದೇ ಇಲ್ಲ. ಅವರು ಯೋಜನೆಯಾದ ಮೇಲೆ ಯೋಜನೆಯನ್ನು ಸಿದ್ಧಗೊಳಿಸುತ್ತಾ ಹೋಗುತ್ತಾರೆ. ಅವುಗಳಿಗೆ ಮುಕ್ತಾಯವೇ ಇಲ್ಲ. ಇಂತಹ ಆಸುರಿ ಸ್ವಭಾವದ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅನುಭವ ನಮಗಿದೆ. ಇನ್ನೇನು, ಸಾಯುವಾಗಲೂ ಅವನು ತನ್ನ ಯೋಜನೆಗಳು ಮುಗಿದಿಲ್ಲ. ಆದ್ದರಿಂದ ತನ್ನ ಆಯಸ್ಸನ್ನು ಇನ್ನೂ 4 ವರ್ಷಗಳ ಕಾಲ ಹೆಚ್ಚಿಸಬೇಕೆಂದು ವೈದ್ಯರನ್ನು ಬೇಡಿಕೊಳ್ಳುತ್ತಿದ್ದ. ವೈದ್ಯನು ಆಯಸ್ಸನ್ನು 1 ಕ್ಷಣದ ಮಟ್ಟಿಗೂ ಹೆಚ್ಚಿಸಲಾರ ಎನ್ನುವುದು ಇಂತಹ ಮೂರ್ಖರಿಗೆ ತಿಳಿಯದು. ಎಚ್ಚರಿಕೆಯ ಪತ್ರವನ್ನು ಕೊಟ್ಟ ಮೇಲೆ ಮನುಷ್ಯನ ಅಪೇಕ್ಷೆಯ ಪರಿಗಣನೆಯೇ ಇಲ್ಲ. ಮನುಷ್ಯನು ಅನುಭವಿಸಲು ನಿಗದಿ ಮಾಡಿರುವ ಕಾಲಕ್ಕೆ 1 ಕ್ಷಣವನ್ನು ಸೇರಿಸುವುದಕ್ಕೂ ಪ್ರಕೃತಿಯ ನಿಯಮಗಳು ಅವಕಾಶ ಕೊಡುವುದಿಲ್ಲ. ದೇವರಲ್ಲಾಗಲಿ ತನ್ನೊಳಗಿರುವ ಪರಮಾತ್ಮನಲ್ಲಾಗಲಿ ನಂಬಿಕೆ ಇಲ್ಲದ ಆಸುರಿ ಸ್ವಭಾವದ ಮನುಷ್ಯನು ಇಂದ್ರಿಯ ತೃಪ್ತಿಗಾಗಿ ಮಾತ್ರವೇ ಎಲ್ಲ ವಿಧದ ಪಾಪ ಕರ್ಮಗಳನ್ನು ಮಾಡುತ್ತಾನೆ. ತನ್ನ ಹೃದಯದಲ್ಲಿ ಒಬ್ಬ ಸಾಕ್ಷಿ ಕುಳಿತಿದ್ದಾನೆ ಎಂದು ಅವನಿಗೆ ತಿಳಿಯದು. ವ್ಯಕ್ತಿಗತ ಆತ್ಮದ ಕರ್ಮಗಳನ್ನು ಪರಮಾತ್ಮನು ವೀಕ್ಷಿಸುತ್ತಿರುತ್ತಾನೆ. ಉಪನಿಷತ್ತುಗಳಲ್ಲಿ ಹೇಳಿರುವಂತೆ ಒಂದು ಮರದ ಮೇಲೆ 2 ಪಕ್ಷಿಗಳು ಕುಳಿತಿವೆ. ಒಂದು ಕ್ರಿಯೆಯಲ್ಲಿ ನಿರತವಾಗಿದ್ದು ರಂಬೆಯಲ್ಲಿನ ಹಣ್ಣುಗಳನ್ನು ಸವಿಯುತ್ತಿರುತ್ತದೆ ಅಥವಾ ಅವುಗಳಿಂದ ಕಷ್ಟಪಡುತ್ತಿರುತ್ತದೆ. ಇನ್ನೊಂದು ಸಾಕ್ಷಿಯಾಗಿ ನೋಡುತ್ತಿರುತ್ತದೆ. ಆಸುರಿ ಸ್ವಭಾವದವನಿಗೆ ವೈದಿಕ ಧರ್ಮ ಗ್ರಂಥಗಳ ತಿಳುವಳಿಕೆ ಇಲ್ಲ. ಅವನಿಗೆ ಶ್ರದ್ಧೆಯೂ ಇಲ್ಲ. ಆದುದರಿಂದ ಪರಿಣಾಮ ಏನೇ ಆಗಲಿ ಇಂದ್ರಿಯ ಭೋಗಕ್ಕಾಗಿ ಏನನ್ನು ಬೇಕಾದರೂ ಮಾಡುವ ಸ್ವಾತಂತ್ರ್ಯವು ತನಗಿದೆ ಎಂದು ಭಾವಿಸುತ್ತಾನೆ. ಶ್ಲೋಕ 13-15. ಇದಮದ್ಯಾಮಯಾ ಲಬ್ಧಂ ಇಮಂ ಪ್ರಾಪ್ಸೇ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರೋರ್ ಹನಿಷ್ಯೇ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಬೀಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ಧಾಸ್ಯಾಮಿ ಮೋದಿಶ್ಯ ಇತಿ ಅಜ್ಞಾನ ವಿಮೋಹಿತಾಃ. ಪದಗಳ ಅರ್ಥ: ಇದಂ ಇದನ್ನು, ಆದ್ಯ ಈ ದಿನ, ಮಯ ನನ್ನಿಂದ, ಲಬ್ಧಂ ಪಡೆಯಲಾಗಿದೆ, ಇಮಂ ಇದನ್ನು, ಪ್ರಾಪ್ಸೇ ಪಡೆಯುತ್ತೇನೆ, ಮನಃ ರಥಂ ನನ್ನ ಇಚ್ಛೆಗನುಗುಣವಾಗಿ, ಇದಂ ಇದು, ಅಸ್ತಿ ಇದೆ, ಇದಂ ಇದು, ಅಪಿ ಕೂಡ, ಮೇ ನನ್ನ, ಭವಿಷ್ಯತಿ ಮುಂದೆ ವೃದ್ಧಿಸುವುದು, ಪುನಃ ಮತ್ತೆ, ಧನಂ ಸಂಪತ್ತು, ಅಸೌ ಆ ಮಯಾ ನನ್ನಿಂದ, ಹತಃ ಕೊಲ್ಲಲ್ಪಟ್ಟಿದ್ದಾನೆ, ಶತ್ರೂಹು ವೈರಿಯು, ಹನಿಷ್ಯೆ ಕೊಲ್ಲುತ್ತೇನೆ, ಛ ಕೂಡ, ಅಪರಾನ್ ಬೇರೆಯವರನ್ನು, ಅಪಿ ಖಂಡಿತವಾಗಿಯೂ, ಈಶ್ವರಃ ಪ್ರಭುವು, ಅಹಂ ನಾನು,
ಅಹಂ ನಾನು, ಭೋಗಿ ಭೋಗಿಸುವವನು, ಸಿದ್ಧ ಸಿದ್ಧನು, ಅಹಂ ನಾನು, ಬಲವಾನ್ ಬಲಶಾಲಿಯು, ಸುಖಿ ಸುಖಿಯು, ಆಢ್ಯ ಶ್ರೀಮಂತನು, ಅಭಿಜನವಾನ್ ಸಿರಿವಂತ ಬಂಧುಗಳಿಂದ ಸುತ್ತುವರಿಯಲ್ಪಟ್ಟವನು, ಅಸ್ಮಿ ಆಗಿದ್ದೇನೆ, ಕಹ ಯಾರು, ಅನ್ಯ ಬೇರೆಯವರು, ಅಸ್ತಿ ಇದ್ದಾರೆ, ಸದೃಶ ಸಮಾನರು, ಮಯ ನನಗೆ, ಯಕ್ಷೇ ಯಜ್ಞ ಮಾಡುತ್ತೇನೆ, ದಾಸ್ಯಾಮಿ ದಾನ ನೀಡುತ್ತೇನೆ, ಮೋದಿಷ್ಯೇ ಸಂತೋಷಿಸುತ್ತೇನೆ, ಇತಿ ಹೀಗೆ ಅಜ್ಞಾನ ಅಜ್ಞಾನದಿಂದ ವಿಮೋಹಿತಾಹ ಭ್ರಾಂತರಾದವರು. ಅನುವಾದ: ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ, ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ, ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ, ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು, ನಾನು ಎಲ್ಲದರ ಪ್ರಭು, ಭೋಗಪಡುವವನೂ ನಾನೇ, ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ, ನಾನೇ ಅತ್ಯಂತ ಶ್ರೀಮಂತ, ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ, ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ, ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೊದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಆಸುರಿ ಸ್ವಭಾವದವರು ಯಾವ ರೀತಿ ಯೋಚಿಸುತ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನು ಹೆಚ್ಚು ಸಂಪಾದಿಸುತ್ತೇನೆ, ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ, ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ, ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು, ನಾನು ಎಲ್ಲದರ ಪ್ರಭು, ಭೋಗಪಡುವವನೂ ನಾನೇ, ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ, ನಾನೇ ಅತ್ಯಂತ ಶ್ರೀಮಂತ, ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ, ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ, ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮದು ಪಡುವೆನು ಎಂದು ಆಸುರಿ ಸ್ವಭಾವದ ಮನುಷ್ಯರು ಈ ರೀತಿ ಯೋಚಿಸುತ್ತಾರೆ. ಅವರು ಇಂತಹ ಮನುಷ್ಯರು, ಅವರು ಆಸುರಿ ಸ್ವಭಾವದವರು ಅಜ್ಞಾನದಿಂದ ಭ್ರಾಂತರಾಗಿರುತ್ತಾರೆ ಅಂತ ಹೇಳಿ ಕೃಷ್ಣಾರ್ಜುನ ಹೇಳ್ತಿದ್ದಾರೆ. ಶ್ಲೋಕ 16. ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾವೃತಃ ಪ್ರಸಕ್ತಃ ಕಾಮ ಭೋಗೇಶು ಪತಂತಿ ನರಕೇಶು ಚ. ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾವೃತಃ ಪ್ರಸಕ್ತಃ ಕಾಮ ಭೋಗೇಶು ಪತಂತಿ ನರಕೇಶು ಚ. ಪದಗಳ ಅರ್ಥ: ಅನೇಕ ನಾನಾ ಬಗೆಯ ಚಿತ್ತ ಚಿತ್ತ ಚಾಂಚಲ್ಯದಿಂದ, ವಿಭ್ರಾಂತ ಭ್ರಾಂತರಾದ, ಮೋಹ ಮೋಹಗಳ, ಜಾಲ ಬಲೆಯಿಂದ, ಸಮಾವೃತಃ ಆವೃತ್ತರಾದ, ಪ್ರಸಕ್ತಃ ಆಸಕ್ತರು, ಕಾಮಭೋಗೇಶು ಇಂದ್ರಿಯ ಭೋಗಗಳಲ್ಲಿ, ಪತಂತಿ ಬೀಳುತ್ತಾರೆ, ನರಕೆ ನರಕದಲ್ಲಿ, ಅಶುಚೌ ಅಶುಚಿಯಾದ. ಅನುವಾದ: ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಭಾವಾರ್ಥ: ಆಸುರಿ ಸ್ವಭಾವದ ಮನುಷ್ಯನ ಹಣದಾಸೆಗೆ ಮಿತಿಯೆನ್ನುವುದೇ ಇಲ್ಲ. ಈಗ ತನ್ನ ಹತ್ತಿರ ಎಷ್ಟು ಹಣವಿದೆ ಎಂದು ಮಾತ್ರವೇ ಅವನು ಯೋಚಿಸುತ್ತಾನೆ. ಆ ಹಣದ ಭಂಡಾರವನ್ನು ಇನ್ನೂ ಬೆಳೆಸಲು ಯೋಜನೆಗಳನ್ನು ಮಾಡುತ್ತಾನೆ. ಈ ಕಾರಣಗಳಿಂದ ಅವನು ಯಾವುದೇ ಪಾಪ ಕರ್ಮಗಳನ್ನು ಮಾಡಲು ಹಿಂದೆಗೆಯುವುದಿಲ್ಲ. ಕಾನೂನಿಗೆ ವಿರುದ್ಧವಾದ ರೀತಿಯಲ್ಲಿ ತೃಪ್ತಿಪಡಲು ಕಾಳಸಂತೆಯಲ್ಲಿ ವ್ಯವಹರಿಸುತ್ತಾನೆ. ಭೂಮಿ, ಸಂಸಾರ, ಮನೆ ಮತ್ತು ಬ್ಯಾಂಕಿನಲ್ಲಿ ಹಣ, ಹೀಗೆ ಆಗಲೇ ತನಗಿರುವ ಸ್ವತ್ತಿಗೆ ಅವನು ಸಂಪೂರ್ಣವಾಗಿ ಮನಸೋಲುತ್ತಾನೆ. ಅವುಗಳನ್ನು ಹೆಚ್ಚಿಸಿಕೊಳ್ಳಲು ಸದಾ ಯೋಚನೆ ಮಾಡುತ್ತಿರುತ್ತಾನೆ. ಅವನಿಗೆ ತನ್ನ ಶಕ್ತಿಯಲ್ಲಿ ನಂಬಿಕೆ, ತಾನು ಪಡೆಯುತ್ತಿರುವುದೆಲ್ಲ ತನ್ನ ಹಿಂದಿನ ಪುಣ್ಯ ಕಾರ್ಯಗಳಿಂದ ಎಂದು ಅವನಿಗೆ ತಿಳಿಯದು. ಇಂತಹ ಸ್ವತ್ತುಗಳನ್ನು ಸಂಗ್ರಹಿಸಲು ಅವನಿಗೊಂದು ಅವಕಾಶವನ್ನು ಕೊಡಲಾಗಿದೆ, ಆದರೆ ಅವನಿಗೆ ಹಿಂದಿನ ಕಾರಣಗಳ ಕಲ್ಪನೆಯೇ ಇಲ್ಲ. ತನ್ನ ಶ್ರೀಮಂತಿಕೆ ಎಲ್ಲಕ್ಕೂ ತನ್ನ ಶ್ರಮವೇ ಕಾರಣ ಎಂದಷ್ಟೇ ಯೋಚಿಸುತ್ತಾನೆ. ಆಸುರಿ ಸ್ವಭಾವದ ಮನುಷ್ಯನು ವೈಯಕ್ತಿಕವಾಗಿ ತಾನು ಮಾಡುವ ಕೆಲಸದ ಸಾಮರ್ಥ್ಯವನ್ನು ನಂಬುತ್ತಾನೆ, ಕರ್ಮದ ನಿಯಮವನ್ನಲ್ಲ. ಕರ್ಮದ ನಿಯಮದ ಪ್ರಕಾರ ಮನುಷ್ಯನು ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿ ಉನ್ನತ ಕುಟುಂಬದಲ್ಲಿ ಹುಟ್ಟುತ್ತಾನೆ, ಶ್ರೀಮಂತನಾಗುತ್ತಾನೆ, ಬಹು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಾನೆ ಅಥವಾ ತುಂಬ ಸುಂದರನಾಗುತ್ತಾನೆ.
ಆಸುರಿ ಸ್ವಭಾವದವರು ಇವೆಲ್ಲ ಆಕಸ್ಮಿಕಗಳು ಮತ್ತು ಮನುಷ್ಯನ ವೈಯಕ್ತಿಕ ಸಾಮರ್ಥ್ಯದಿಂದ ಆದವು ಎಂದು ಯೋಚಿಸುತ್ತಾರೆ. ಜನರ ಸೌಂದರ್ಯದ ಮತ್ತು ವಿದ್ಯಾಭ್ಯಾಸದ ವೈವಿಧ್ಯದ ಹಿಂದೆ ಯಾವುದೋ ವ್ಯವಸ್ಥೆ ಇದೆ ಎಂದು ಅವರು ಅರ್ಥ ಮಾಡಿಕೊಳ್ಳಲಾರರು. ಇಂತಹ ಆಸುರಿ ಸ್ವಭಾವದ ಮನುಷ್ಯನೊಡನೆ ಸ್ಪರ್ಧೆಗೆ ನಿಲ್ಲುವವನು ಅವನ ಶತ್ರುವಾಗುತ್ತಾನೆ. ಆಸುರಿ ಸ್ವಭಾವದ ಜನರು ಹಲವರಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬನು ಇತರರಿಗೆ ಶತ್ರು. ಹಗೆತನವು ಹೆಚ್ಚು ಹೆಚ್ಚು ಆಳವಾಗುತ್ತಾ ಹೋಗುತ್ತದೆ. ಜನರ ನಡುವೆ, ಅನಂತರ ಸಂಸಾರಗಳ ನಡುವೆ, ಅನಂತರ ಸಮಾಜಗಳ ನಡುವೆ, ಕಡೆಗೆ ರಾಷ್ಟ್ರಗಳ ನಡುವೆ ಹಗೆತನ ಹೆಚ್ಚಾಗುತ್ತದೆ. ಇದರಿಂದಾಗಿ ಇಡೀ ಪ್ರಪಂಚದಲ್ಲಿ ಸದಾ ಘರ್ಷಣೆ, ಯುದ್ಧ ಮತ್ತು ಶತ್ರುತ್ವ ಉಂಟಾಗುತ್ತದೆ. ಆಸುರಿ ಸ್ವಭಾವದ ಪ್ರತಿಯೊಬ್ಬನೂ ತಾನು ಇತರರೆಲ್ಲರನ್ನೂ ಬಲಿಕೊಟ್ಟು ಬದುಕಬಲ್ಲೆ ಎಂದು ಭಾವಿಸುತ್ತಾನೆ. ಸಾಮಾನ್ಯವಾಗಿ ಆಸುರಿ ಸ್ವಭಾವದ ಮನುಷ್ಯನು ತಾನೇ ದೇವೋತ್ತಮನು ಎಂದು ಭಾವಿಸುತ್ತಾನೆ. ಆಸುರಿ ಸ್ವಭಾವದ ಉಪದೇಶಕನು ತನ್ನ ಹಿಂಬಾಲಕರಿಗೆ ಹೀಗೆ ಹೇಳುತ್ತಾನೆ, ದೇವರನ್ನು ಬೇರೆಡೆ ಏಕೆ ಹುಡುಕುತ್ತೀರಿ? ನೀವುಗಳೆಲ್ಲ ದೇವರೇ, ನಿಮಗೆ ಇಷ್ಟ ಬಂದಂತೆ ಮಾಡಬಹುದು. ದೇವರಲ್ಲಿ ನಂಬಿಕೆ ಇಡಬೇಡಿ, ದೇವರನ್ನು ಬಿಸುಡಿ. ದೇವರು ಸತ್ತು ಹೋಗಿದ್ದಾನೆ. ಆಸುರಿ ಸ್ವಭಾವದವನ ಉಪದೇಶಗಳು ಇವೆ. ತನ್ನಷ್ಟೇ ಅಥವಾ ತನಗಿಂತ ಹೆಚ್ಚು ಶ್ರೀಮಂತರಾದವರನ್ನು ಮತ್ತು ಪ್ರಭಾವಶಾಲಿಗಳಾದವರನ್ನು ಆಸುರಿ ಸ್ವಭಾವದ ಮನುಷ್ಯನು ಕಂಡರೂ, ತನಗಿಂತ ಶ್ರೀಮಂತರಾದವರು, ತನಗಿಂತ ಪ್ರಭಾವಶಾಲಿಗಳು ಆದವರು ಯಾರೂ ಇಲ್ಲ ಎಂದೇ ಯೋಚಿಸುತ್ತಾನೆ. ಮೇಲಿನ ಲೋಕವ್ಯೂಹಗಳಿಗೆ ಏರುವ ವಿಷಯವಾಗಿ ಹೇಳುವುದಾದರೆ, ಅವನಿಗೆ ಯಜ್ಞಗಳನ್ನು ಮಾಡುವುದರಲ್ಲಿ ನಂಬಿಕೆಯಿಲ್ಲ. ಯಜ್ಞದ ತಮ್ಮದೇ ಪ್ರಕ್ರಿಯೆಯನ್ನು ಸೃಷ್ಟಿ ಮಾಡುತ್ತೇವೆ. ಯಾವುದೇ ಉನ್ನತ ಲೋಕವನ್ನು ತಾವು ತಲುಪಲು ಸಾಧ್ಯವಾಗುವ ಯಾವುದಾದರೂ ಯಂತ್ರವನ್ನು ಮಾಡುತ್ತೇವೆ ಎಂದು ಅಸುರರು ಭಾವಿಸುತ್ತಾರೆ. ಇಂತಹ ಅಸುರ ಸ್ವಭಾವದ ಮನುಷ್ಯನ ಅತ್ಯುತ್ತಮ ನಿರ್ದೇಶನ ರಾವಣ. ಅವನು ಒಂದು ಯೋಜನೆಯನ್ನು ಜನರ ಮುಂದಿಟ್ಟ. ಅದರ ಪ್ರಕಾರ ತಾನು ಮಹಡಿ ಮೆಟ್ಟಿಲುಗಳನ್ನು ನಿರ್ಮಿಸುವೆನೆಂದ. ವೇದಗಳಲ್ಲಿ ವಿಧಿಸಿರುವ ಯಜ್ಞಗಳನ್ನು ಮಾಡದೆಯೇ ಜನರು ಸ್ವರ್ಗಲೋಕಗಳನ್ನು ತಲುಪಬಹುದು ಎಂದ. ಹೀಗೆಯೇ ಈ ಯುಗದಲ್ಲಿ ಇಂತಹ ಆಸುರಿ ಅಸುರ ಸ್ವಭಾವದ ಜನರು ಯಾಂತ್ರಿಕ ವ್ಯವಸ್ಥೆಗಳಿಂದ ಉನ್ನತ ಸ್ವರ್ಗಲೋಕಗಳನ್ನು ತಲುಪಲು ಶ್ರಮಿಸುತ್ತಿದ್ದಾರೆ. ಇವೆಲ್ಲ ಗೊಂದಲದಲ್ಲಿರುವವರ ನಿದರ್ಶನಗಳು. ಇದರ ಪರಿಣಾಮವೆಂದರೆ ಅವರಿಗೆ ತಿಳಿಯದೆ ಅವರು ನರಕಕ್ಕೆ ಜಾರುತ್ತಿರುತ್ತಾರೆ. ಇಲ್ಲಿ ಮೋಹಜಾಲ ಎಂಬ ಸಂಸ್ಕೃತ ಪದವು ಮಹತ್ವಪೂರ್ಣವಾದುದು. ಜಾಲ ಎಂದರೆ ಬಲೆ. ಬಲೆಯಲ್ಲಿ ಸಿಕ್ಕಿಬಿದ್ದ ಮೀನುಗಳಂತೆ ಅವರಿಗೆ ಹೊರಕ್ಕೆ ಬರಲು ದಾರಿಯೇ ಇಲ್ಲ. ಶ್ಲೋಕ 17. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇ ನಾವಿಧಿ ಪೂರ್ವಕಂ. ಪದಗಳ ಅರ್ಥ: ಆತ್ಮ ಸಂಭಾವಿತ, ಆತ್ಮ ಸಂತೃಪ್ತರಾದ, ಸ್ತಬ್ಧ ಉದ್ದಟರು, ಧನಮಾನ ಹಣ ಮತ್ತು ಮಿಥ್ಯ ಗೌರವಗಳ, ಮದ ಭ್ರಾಂತಿಯಲ್ಲಿ, ಅನ್ವಿತಾ ಮಗ್ನರಾದ, ಯಜಂತೆ ಯಜ್ಞವನ್ನಾಚರಿಸುತ್ತಾರೆ, ನಾಮ ಹೆಸರಿಗೆ ಮಾತ್ರ, ಯಜ್ಞೈಹಿ ಯಜ್ಞಗಳಿಂದ, ತೇ ಅವರು, ದಂಭೇನ ಗರ್ವದಿಂದ, ಅವಿಧಿಪೂರ್ವಕಂ ಯಾವ ನಿಯಮ ನಿಯಂತ್ರಣಗಳನ್ನು ಅನುಸರಿಸದೆ. ಅನುವಾದ: ಅವರು ತಮ್ಮ ವಿಷಯದಲ್ಲಿ ಸಂಪೂರ್ಣ ತೃಪ್ತರು ಮತ್ತು ಯಾವಾಗಲೂ ಉದ್ದಟರು. ಸಂಪತ್ತು ಮತ್ತು ಒಣ ಪ್ರತಿಷ್ಠೆಗಳಿಂದ ಭ್ರಾಂತರಾದವರು. ಕೆಲವೊಮ್ಮೆ ಅವರು ಯಾವ ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಜಂಬದಿಂದ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುತ್ತಾರೆ. ಭಾವಾರ್ಥ: ಆಸುರಿ ಸ್ವಭಾವದವರು ತಾವೇ ಸರ್ವಸ್ವ ಎಂದು ಭಾವಿಸಿ ಯಾವ ಅಧಿಕಾರಕ್ಕಾಗಲಿ ಧರ್ಮ ಗ್ರಂಥಕ್ಕಾಗಲಿ ಲಕ್ಷ್ಯ ಮಾಡುವುದಿಲ್ಲ. ಕೆಲವೊಮ್ಮೆ ಹೆಸರಿಗೆ ಮಾತ್ರ ಧಾರ್ಮಿಕ ಅಥವಾ ಯಜ್ಞದ ವಿಧಿಗಳನ್ನು ಅನುಸರಿಸುತ್ತಾರೆ. ಅವರಿಗೆ ಯಾರ ಅಧಿಕಾರದಲ್ಲಿಯೂ ನಂಬಿಕೆ ಇಲ್ಲದಿರುವುದರಿಂದ ಬಹು ಉದ್ದಟರಾಗಿರುತ್ತಾರೆ. ಒಂದಿಷ್ಟು ಹಣವನ್ನು, ಸುಳ್ಳು ಪ್ರತಿಷ್ಠೆಯನ್ನು ಸಂಪಾದಿಸುವುದರಿಂದ ಆಗುವ ಭ್ರಾಂತಿಯೇ ಇದಕ್ಕೆ ಕಾರಣ. ಕೆಲವೊಮ್ಮೆ ಇಂತಹ ಅಸುರರು ಉಪದೇಶಕನ ಪಾತ್ರವನ್ನು ವಹಿಸುವರು, ಜನರನ್ನು ತಪ್ಪುದಾರಿಗೆ ಎಳೆಯುವರು ಮತ್ತು ಧಾರ್ಮಿಕ ಸುಧಾರಕರೆಂದು ಅಥವಾ ದೇವರ ಅವತಾರಗಳೆಂದು ಹೆಸರು ಪಡೆಯುವರು. ಇವರು ತೋರಿಕೆಯ ಯಜ್ಞ ಮಾಡುವರು ಅಥವಾ ದೇವತೆಗಳನ್ನು ಪೂಜಿಸುವರು ಅಥವಾ ತಮ್ಮದೇ ದೇವರನ್ನು ಸೃಷ್ಟಿ ಮಾಡುವರು. ಜನಸಾಮಾನ್ಯರು ಅವರೇ ದೇವರೆಂದು ಪ್ರಚಾರ ಮಾಡಿ ಅವರನ್ನು ಪೂಜಿಸುತ್ತಾರೆ. ಅವರು ಧಾರ್ಮಿಕ ತತ್ವಗಳಲ್ಲಿ ಅಥವಾ ಆಧ್ಯಾತ್ಮಿಕ ತತ್ವಗಳಲ್ಲಿ ಮುಂದುವರಿದಿದ್ದಾರೆ ಎಂದು ಮೂರ್ಖರು ಭಾವಿಸುತ್ತಾರೆ. ಇವರು ಸನ್ಯಾಸಿಗಳ ವೇಷ ಧರಿಸಿ ಆ ವೇಷದಲ್ಲಿ ಅಸಂಬದ್ಧವಾಗಿ ನಡೆದುಕೊಳ್ಳುತ್ತಾರೆ. ವಾಸ್ತವವಾಗಿ ಸನ್ಯಾಸಿಗಳು ಹಲವಾರು ಕಟ್ಟುಪಾಡುಗಳನ್ನು ಅನುಸರಿಸಬೇಕು.
ಆದರೆ ಅಸುರರು ಇಂತಹ ಕಟ್ಟುಪಾಡುಗಳಿಗೆ ಲಕ್ಷ್ಯ ಮಾಡುವುದಿಲ್ಲ. ಮನುಷ್ಯನು ಯಾವ ದಾರಿಯನ್ನು ಮಾಡಿಕೊಂಡರೆ ಅದೇ ಅವನ ದಾರಿಯಾಗುತ್ತದೆ. ಮನುಷ್ಯನು ಅನುಸರಿಸಲೇಬೇಕಾದ ಪ್ರಮಾಣವಾದ ಮಾರ್ಗವಿಲ್ಲ ಎಂದು ಇವರು ಭಾವಿಸುತ್ತಾರೆ. ಅವಿಧಿಪೂರ್ವಕಂ ಎಂದರೆ ನಿಯಮ ನಿಬಂಧನೆಗಳನ್ನು ಅಲಕ್ಷ್ಯ ಮಾಡುವುದು. ಇದನ್ನು ಇಲ್ಲಿ ವಿಶೇಷವಾಗಿ ಒತ್ತಿ ಹೇಳಿದೆ. ಇವೆಲ್ಲಕ್ಕೂ ಅಜ್ಞಾನ ಮತ್ತು ಮಾಯೆ ಕಾರಣ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶಿತಾಃ ಮಾಮಾತ್ಮ ಪರ ದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಪದಗಳ ಅರ್ಥ: ಅಹಂಕಾರಂ ಅಹಂಕಾರವನ್ನು, ಬಲಂ ಬಲವನ್ನು, ದರ್ಪಂ ದರ್ಪವನ್ನು, ಕಾಮಂ ಕಾಮವನ್ನು, ಕ್ರೋಧಂ ಕೋಪವನ್ನು, ಚ ಮತ್ತು ಸಂಶಿತಾಃ ಆಶ್ರಯಿಸಿ, ಮಾಂ ನನ್ನನ್ನು, ಆತ್ಮ ತಮ್ಮ, ಪರ ಮತ್ತು ಇತರರ, ದೇಹೇಷು ದೇಹಗಳಲ್ಲಿರುವ, ಪ್ರದ್ವಿಷಂತಃ ತೆಗಳುತ್ತಾರೆ, ಅಭ್ಯಸೂಯಕಾಃ ಅಸೂಯ ಪರರಾದವರು. ಅನುವಾದ: ಅಹಂಕಾರ ಬಲ ದರ್ಪ ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಆಸುರಿ ಸ್ವಭಾವದವರು ಅಹಂಕಾರ ಬಲ ದರ್ಪ ಕಾಮ ಮತ್ತು ಕ್ರೋಧಗಳಿಂದ ಈ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಭಾವಾರ್ಥ: ಆಸುರಿ ಸ್ವಭಾವದ ಮನುಷ್ಯನು ಯಾವಾಗಲೂ ದೇವರ ಪರಮಾಧಿಕಾರದ ವಿರುದ್ಧವಾಗಿರುತ್ತಾನೆ. ಧರ್ಮ ಗ್ರಂಥಗಳನ್ನು ನಂಬಲು ಅವನು ಇಷ್ಟಪಡುವುದಿಲ್ಲ. ಧರ್ಮ ಗ್ರಂಥಗಳ ವಿಷಯದಲ್ಲಿ ಮತ್ತು ದೇವೋತ್ತಮ ಪರಮ ಪುರುಷನ ಇರುವಿಕೆಯ ವಿಷಯದಲ್ಲಿ ಅವನಿಗೆ ಅಸೂಹೆ. ಇದಕ್ಕೆ ಕಾರಣ ಅವನ ನಾಮ ಮಾತ್ರ ಪ್ರತಿಷ್ಠೆ ಮತ್ತು ಆಸ್ತಿ ಮತ್ತು ಬಲಗಳ ಗಳಿಕೆ. ಈ ಬಾಳು ಮುಂದಿನ ಬಾಳಿಗೆ ಸಿದ್ಧತೆ ಎಂದು ಅವನಿಗೆ ತಿಳಿಯದು. ಇದು ತಿಳಿಯದಿರುವುದರಿಂದ ಅವನು ತನ್ನ ವಿಷಯದಲ್ಲಿಯೂ ಇತರ ವಿಷಯದಲ್ಲಿಯೂ ಅಸೂಯೆ ಪಡುತ್ತಾನೆ. ಇತರರ ದೇಹಗಳಿಗೂ ತನ್ನ ದೇಹಕ್ಕೂ ಹಿಂಸೆ ಮಾಡುತ್ತಾನೆ. ಅವನಿಗೆ ಜ್ಞಾನವಿಲ್ಲದಿರುವುದರಿಂದ ದೇವೋತ್ತಮ ಪುರುಷನ ಪರಮಾಧಿಕಾರಕ್ಕೆ ಲಕ್ಷ್ಯ ಮಾಡುವುದಿಲ್ಲ. ಧರ್ಮ ಗ್ರಂಥಗಳ ಮತ್ತು ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಅವನಿಗೆ ಅಸೂಹೆ. ಆದುದರಿಂದ ಅವನು ದೇವರ ಅಸ್ತಿತ್ವದ ವಿರುದ್ಧ ಹುಸಿವಾದಗಳನ್ನು ಮಾಡುತ್ತಾನೆ ಮತ್ತು ಧರ್ಮ ಗ್ರಂಥಗಳ ಅಧಿಕಾರವನ್ನು ನಿರಾಕರಿಸುತ್ತಾನೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ತಾನು ಸ್ವತಂತ್ರ ಮತ್ತು ಬಲಶಾಲಿ ಎಂದು ಭಾವಿಸುತ್ತಾನೆ. ಬಲ ಅಧಿಕಾರ ಮತ್ತು ಶ್ರೀಮಂತಿಕೆಯಲ್ಲಿ ಯಾರೂ ತನ್ನ ಸಮಾನರಿಲ್ಲ. ಆದುದರಿಂದ ತಾನು ಏನನ್ನಾದರೂ ಮಾಡಬಹುದು, ಯಾರೂ ತನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾನೆ. ತನ್ನ ಇಂದ್ರಿಯ ಕರ್ಮಗಳ ಪ್ರಗತಿಯನ್ನು ತಡೆಯಬಲ್ಲ ಶತ್ರುವು ಯಾರಾದರೂ ಇದ್ದರೆ ತನ್ನ ಶಕ್ತಿಯಿಂದಲೇ ಅವನನ್ನು ಕೊಚ್ಚಿ ಹಾಕಲು ಹಂಚಿಕೆಗಳನ್ನು ಹಾಕುತ್ತಾನೆ. ಶ್ಲೋಕ 19. ತಾನಹಂ ದಿಶತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೇಶ್ವೇವ ಯೋನಿಷು. ಪದಗಳ ಅರ್ಥ: ತಾನ್ ಅವರನ್ನು, ಅಹಂ ನಾನು, ದ್ವಿಷತಃ ಅಸೂಯಾಪರರಾದ, ಕ್ರೂರಾನ್ ದುಷ್ಟರಾದ, ಸಂಸಾರೇಷು ಭೌತಿಕ ಅಸ್ತಿತ್ವದ ಸಾಗರದಲ್ಲಿ, ನರ ಅಧಮಾನ್ ನರಾಧಮರಾದ, ಕ್ಷಿಪಾಮಿ ಹಾಕುತ್ತೇನೆ, ಅಜಸ್ರಂ ಎಂದೆಂದಿಗೂ, ಅಶುಭಾನ್ ಅಮಂಗಲಕರರಾದ, ಆಸುರೀಷು ಆಸುರೀಯ ಏವ ಖಂಡಿತವಾಗಿಯೂ, ಯೋನಿಷು ಗರ್ಭಗಳಲ್ಲಿ. ಅನುವಾದ: ಅಸೂಯಾಪರರು ಕ್ರೂರರು ನರಾಧಮರು ಅವರನ್ನು ನಾನು ನಿರಂತರವಾಗಿ ಅಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವವರ್ಗಗಳಿಗೆ ತಳ್ಳುತ್ತೇನೆ. ಇಲ್ಲಿ ಅನುವಾದದಲ್ಲಿ ಕೃಷ್ಣ ಅರ್ಜುನನ್ ಹೇಳ್ತಾ ಇದ್ದಾರೆ, ಅಸೂಯಾಪರರು ಕ್ರೂರರು ನರಾಧಮರು ಆದವರನ್ನು ನಾನು ಅಂದರೆ ಕೃಷ್ಣ ನಿರಂತರವಾಗಿ ಅಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವವರಗಳಿಗೆ ತಳ್ಳುತ್ತೇನೆ ಎಂದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅಸೂಯಾಪರರು ಕ್ರೂರರು ನರಾಧಮರು ಆದವರನ್ನು ನಾನು ನಿರಂತರವಾಗಿ ಅಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವವರ್ಗಗಳಿಗೆ ತಳ್ಳುತ್ತೇನೆ ಅಂತ ಹೇಳಿ. ಭಾವಾರ್ಥ: ಒಂದು ನಿರ್ದಿಷ್ಟ ಆತ್ಮವನ್ನು ಒಂದು ನಿರ್ದಿಷ್ಟ ದೇಹದಲ್ಲಿ ಇಡುವುದು ಪರಮ ಸಂಕಲ್ಪದ ಪ್ರಶ್ನಾತೀತ ಹಕ್ಕು ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸೂಚಿಸಿದೆ.
ಆಸುರಿ ಮನುಷ್ಯನು ಪ್ರಭುವಿನ ಪರಮಾಧಿಕಾರವನ್ನು ಒಪ್ಪಿಕೊಳ್ಳದೇ ಹೋಗಬಹುದು. ಅವನು ಮನಸ್ಸೋ ಇಚ್ಛೆ ವರ್ತಿಸುತ್ತಾನೆಂಬುದು ನಿಜವಾದುದು. ಆದರೆ ಅವನ ಮುಂದಿನ ಜನ್ಮವು ಅವನನ್ನು ಅವಲಂಬಿಸಿಲ್ಲ, ದೇವೋತ್ತಮ ಪರಮಪುರುಷನ ತೀರ್ಮಾನವನ್ನು ಅವಲಂಬಿಸಿದೆ. ವ್ಯಕ್ತಿಗತ ಆತ್ಮವನ್ನು ಸಾವಿನ ನಂತರ ಒಬ್ಬ ತಾಯಿಯ ಗರ್ಭದಲ್ಲಿ ಇಡಲಾಗುತ್ತದೆ. ಅಲ್ಲಿ ಪರಮಶಕ್ತಿಯ ಮೇಲ್ವಿಚಾರಣೆಯಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟ ಬಗೆಯ ದೇಹವು ಲಭ್ಯವಾಗುತ್ತದೆ. ಎಂದು ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ಹೇಳಿದೆ. ಆದುದರಿಂದಲೇ ನಾವು ಐಹಿಕ ಅಸ್ತಿತ್ವದಲ್ಲಿ ಪ್ರಾಣಿಗಳು, ಕೀಟಗಳು, ಮನುಷ್ಯರು ಮೊದಲಾದ ಅನೇಕ ಬಗೆಯ ಜೀವವರ್ಗಗಳನ್ನು ಕಾಣುತ್ತೇವೆ. ಎಲ್ಲವನ್ನು ಮೇಲಿನ ಸ್ಥಾನದ ಶಕ್ತಿಯು ವ್ಯವಸ್ಥೆ ಮಾಡುತ್ತದೆ. ಅವೆಲ್ಲ ಆಕಸ್ಮಿಕಗಳಲ್ಲ. ಆಸುರಿ ಪ್ರಕೃತಿಯವರನ್ನು ನಿರಂತರವಾಗಿ ರಾಕ್ಷಸರ ಗರ್ಭಗಳಲ್ಲಿ ಇಡಲಾಗುತ್ತದೆ. ಹೀಗೆ ಅವರು ನರಾಧಮರಾಗಿ ಅಸೂಯಾಪರರಾಗಿಯೇ ಉಳಿಯುತ್ತಾರೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇಂತಹ ಆಸುರಿ ವರ್ಗದವರು ಯಾವಾಗಲೂ ಅತಿ ಕಾಮಿಗಳಾಗಿ, ಯಾವಾಗಲೂ ಹಿಂಸಾಪರರು, ದ್ವೇಷ ಭರಿಸುವಂತಹವರು ಮತ್ತು ಕೊಳಕರು ಆಗಿರುತ್ತಾರೆ ಎಂದು ಪರಿಗಣಿಸಲಾಗಿದೆ. ಕಾಡಿನ ಹಲವು ಬಗೆಗಳ ಬೇಟೆಗಾರರನ್ನು ಆಸುರಿ ಜೀವವರ್ಗಕ್ಕೆ ಸೇರಿದವರೆಂದು ಪರಿಗಣಿಸಲಾಗುತ್ತದೆ. ಶ್ಲೋಕ 20. ಆಸುರಿಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅದ ಮಾಂ ಗತಿಂ. ಪದಗಳ ಅರ್ಥ: ಆಸುರಿಂ ದೈತ್ಯ, ಯೋನಿಂ ಜೀವಜಾತಿಗಳನ್ನು, ಆಪನ್ನ ಹೊಂದಿದ, ಮೂಢಾಹ ಮೂಢರು, ಜನ್ಮನಿ ಜನ್ಮನಿ ಜನ್ಮ ಜನ್ಮಾಂತರಗಳಲ್ಲಿ, ಮಾಂ ನನ್ನನ್ನು, ಅಪ್ರಾಪ್ಯ ಪಡೆಯದೆ, ಏವ ಖಂಡಿತವಾಗಿಯೂ, ಕೌಂತೇಯ ಕುಂತಿಪುತ್ರನೇ, ತತಃ ಅನಂತರ, ಯಾಂತಿ ಹೋಗುತ್ತಾರೆ, ಅಧಮಾಂ ನಿಂದನೀಯವಾದ ಗತಿಂ ಗತಿಗೆ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ ಆಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಭಾವಾರ್ಥ: ಭಗವಂತನು ಸರ್ವದಯಾಪರ ಎಂದು ಗೊತ್ತಿದೆ. ಆದರೆ ಆಸುರಿ ಸ್ವಭಾವದವರಿಗೆ ದೇವರು ಎಂದೂ ದಯೆ ತೋರಿಸುವುದಿಲ್ಲ ಎಂಬುದನ್ನು ಇಲ್ಲಿ ಕಾಣುತ್ತೇವೆ. ಈ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಜನ್ಮ ಜನ್ಮಾಂತರಗಳಲ್ಲಿಯೂ ಅವರಂತಹ ಅಸುರರ ಗರ್ಭಗಳಲ್ಲಿಯೇ ಅವರನ್ನು ಇಡಲಾಗುವುದು. ಪರಮ ಪ್ರಭುವಿನ ಕರುಣೆಯನ್ನು ಪಡೆಯದೆ ಅವರು ಕೆಳಕೆಳಕ್ಕೆ ಹೋಗುವರು. ಕಡೆಗೆ ಬೆಕ್ಕುಗಳು, ನಾಯಿಗಳು ಮತ್ತು ಹಂದಿಗಳಂತಹ ದೇಹಗಳನ್ನು ಅವರು ಪಡೆಯುತ್ತಾರೆ. ಮುಂದಿನ ಜನ್ಮದಲ್ಲಿ ಯಾವ ಘಟ್ಟದಲ್ಲಿಯೂ ಇಂತಹ ಅಸುರರಿಗೆ ಭಗವಂತನ ದಯೆಯು ದೊರಕುವ ಸಾಧ್ಯತೆಯೇ ಇಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ವೇದಗಳಲ್ಲಿಯೂ ಇಂತಹ ಜನರು ನಾಯಿಗಳು, ಹಂದಿಗಳು ಆಗುವ ದುರ್ಗತಿಗೆ ಬರುತ್ತಾರೆ ಎಂದು ಹೇಳಿದೆ. ದೇವರು ಇಂತಹ ಅಸುರರಿಗೆ ದಯೆ ತೋರದಿದ್ದರೆ ಅವನನ್ನು ಸರ್ವದಯಾಪರ ಎಂದು ಪ್ರಸಾರ ಮಾಡಬಾರದು ಎಂದು ಈ ಸಂದರ್ಭದಲ್ಲಿ ವಾದ ಮಾಡಬಹುದು. ಈ ಪ್ರಶ್ನೆಗೆ ಉತ್ತರವಾಗಿ ಪರಮ ಪ್ರಭುವು ಯಾರನ್ನೂ ದ್ವೇಷಿಸುವುದಿಲ್ಲ ಎಲ್ಲವನ್ನು ಎನ್ನುವುದನ್ನು ವೇದಾಂತ ಸೂತ್ರದಲ್ಲಿ ಕಾಣುತ್ತೇವೆ. ಅಸುರರನ್ನು ಬದುಕಿನ ಅತ್ಯಂತ ಹೀನ ಸ್ಥಿತಿಯಲ್ಲಿ ಇಡುವುದು ಸಹ ಅವನ ದಯೆಯ ಒಂದು ಲಕ್ಷಣ. ಕೆಲವೊಮ್ಮೆ ಪರಮ ಪ್ರಭುವು ಅಸುರರನ್ನು ಕೊಲ್ಲುತ್ತಾನೆ. ಹೀಗೆ ಕೊಲ್ಲುವುದು ಅವರ ಒಳಿತಿಗೆ, ಏಕೆಂದರೆ ಪರಮ ಪ್ರಭುವು ಯಾರನ್ನು ಕೊಂದರೆ ಅವರಿಗೆ ಮುಕ್ತಿ ದೊರೆಯುತ್ತದೆ ಎಂದು ವೈದಿಕ ಸಾಹಿತ್ಯದಲ್ಲಿ ಕಾಣುತ್ತೇವೆ. ರಾವಣ, ಕಂಸ, ಹಿರಣ್ಯಕಶಿಪು ಮೊದಲಾದ ಅಸುರರನ್ನು ಕೊಲ್ಲುವುದಕ್ಕಾಗಿಯೇ ಭಗವಂತನು ವಿವಿಧ ಅವತಾರಗಳನ್ನು ತಾಳಿದ ಎಂದು ಇತಿಹಾಸದಲ್ಲಿ ನಿದರ್ಶನಗಳನ್ನು ಕಾಣುತ್ತೇವೆ. ಆದುದರಿಂದ ಭಗವಂತನಿಂದ ಹತರಾಗುವ ಅದೃಷ್ಟವಿರುವ ಅಸುರರಿಗೆ ಭಗವಂತನು ದಯೆಯನ್ನು ತೋರಿಸುತ್ತಾನೆ. ಶ್ಲೋಕ 21. ತ್ರಿವಿಧಂ ನರಕಸೇಧಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ ತಸ್ಮಾತ್ ಏತತ್ರಯಂ ತ್ಯಜೇತ್. ತ್ರಿವಿಧಂ ನರಕಸ್ಯೇಧಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ ತಸ್ಮಾತ್ ಏತತ್ರಯಂ ತ್ಯಜೇತ್. ಪದಗಳ ಅರ್ಥ: ತ್ರಿವಿಧಂ ಮೂರು ವಿಧದ,
ನರಕಸ್ಯ ನರಕದ, ಇದಂ ಇದು, ದ್ವಾರಂ ಬಾಗಿಲು, ನಾಶನಂ ನಾಶಕಾರಕವಾದ, ಆತ್ಮನಃ ತನ್ನ, ಕಾಮಃ ಕಾಮ, ಕ್ರೋಧಃ ಕೋಪ, ತಥಾ ಹಾಗೆಯೇ, ಲೋಭಃ ಲೋಭವು, ತಸ್ಮಾತ್ ಆದ್ದರಿಂದ, ಏತತ್ ಈ ತ್ರಯಂ ಮೂರನ್ನು ತ್ಯಜೆತ್ ತ್ಯಜಿಸಬೇಕು. ಅನುವಾದ: ನರಕಕ್ಕೆ ಮೂರು ದ್ವಾರಗಳಿವೆ, ಕಾಮ ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯೂ ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ನರಕಕ್ಕೆ ಮೂರು ದ್ವಾರಗಳಿವೆ, ಅವು ಯಾವುವೆಂದರೆ ಕಾಮ ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯೂ ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ ಅಂತ ಹೇಳಿ. ಭಾವಾರ್ಥ: ಅಸುರಿ ಬದುಕಿನ ಪ್ರಾರಂಭವನ್ನು ಇಲ್ಲಿ ವರ್ಣಿಸಿದೆ. ಮನುಷ್ಯನು ತನ್ನ ಕಾಮದ ತೃಪ್ತಿಗಾಗಿ ಪ್ರಯತ್ನಿಸುತ್ತಾನೆ. ತೃಪ್ತಿ ದೊರೆಯದಿದ್ದಾಗ ಕ್ರೋಧ ಮತ್ತು ಲೋಭ ಹುಟ್ಟುತ್ತವೆ. ಆಸುರಿ ಜೀವವರ್ಗಕ್ಕೆ ಜಾರಿ ಹೋಗಲು ಇಷ್ಟವಿಲ್ಲದ ವಿವೇಚನಾವಂತನು ಈ ಮೂರು ವೈರಿಗಳನ್ನು ಬಿಟ್ಟು ಬಿಡಲು ಪ್ರಯತ್ನಿಸಬೇಕು. ಈ ಲೌಕಿಕ ತೊಡಕಿನಿಂದ ಬಿಡುಗಡೆಯು ಸಾಧ್ಯವೇ ಇಲ್ಲದಿರುವಷ್ಟು ಮಟ್ಟಿಗೆ ಇವು ಆತ್ಮವನ್ನು ಕೊಲ್ಲುತ್ತವೆ. ಅಂದರೆ ಈ ಮೂರು ಕಾಮ ಕ್ರೋಧ ಲೋಭ ಈ ಮೂರು ಆತ್ಮವನ್ನು ಕೊಲ್ಲುತ್ತವೆ ಅಂತ ಹೇಳಿ. ಶ್ಲೋಕ 22. ಏತೈರ್ ವಿಮುಕ್ತ ಕೌಂತೇಯ ತಮೋ ದ್ವಾರೈಸ್ತ್ರಿಭಿರ್ನರ ಆಚರತಿ ಆತ್ಮನಃ ಶ್ರೇಯಸ್ ತಥೋ ಯಾತಿ ಪರಾಂ ಗತಿಂ. ಪದಗಳ ಅರ್ಥ: ಏತೈಹಿ ಈ ವಿಮುಕ್ತ ಬಿಡುಗಡೆಗೊಂಡ ಕೌಂತೇಯ ಕುಂತಿಯ ಮಗನೇ, ತಮಃ ದ್ವಾರೈಹಿ ಅಜ್ಞಾನದ ಬಾಗಿಲಿನಿಂದ, ತ್ರಿಭಿಹಿ ಮೂರು ವಿಧದ ನರಹ ಮನುಷ್ಯನು, ಆಚರತಿ ಆಚರಿಸುತ್ತಾನೆ, ಆತ್ಮನಃ ತನಗಾಗಿ, ಶ್ರೇಯಃ ಶ್ರೇಯಸ್ಸನ್ನು, ತತಃ ಅನಂತರ, ಯಾತಿ ಹೋಗುತ್ತಾನೆ, ಪರಾಂ ಪರಮವಾದ ಗತಿಂ ಗತಿಗೆ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ, ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಕುಂತಿಯ ಮಗನಾದ ಅರ್ಜುನನೇ ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು. ನರಕದ ದ್ವಾರಗಳೆಂದರೆ ಕಾಮ ಕ್ರೋಧ ಲೋಭ. ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ, ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ ಅಂತ. ಭಾವಾರ್ಥ: ಮನುಷ್ಯ ಜೀವನದ ಮೂವರು ಶತ್ರುಗಳಾದ ಕಾಮ ಕ್ರೋಧ ಮತ್ತು ಲೋಭಗಳ ವಿಷಯದಲ್ಲಿ ಮನುಷ್ಯನು ಬಹಳ ಎಚ್ಚರಿಕೆಯಿಂದಿರಬೇಕು. ಕಾಮ ಕ್ರೋಧ ಲೋಭಗಳಿಂದ ಮುಕ್ತನಾದಷ್ಟು ಅವನ ಬದುಕು ಶುದ್ಧವಾಗುತ್ತದೆ. ಅನಂತರ ಅವನು ವೇದ ಸಾಹಿತ್ಯದ ನಿಯಮ ನಿಬಂಧನೆಗಳನ್ನು ಅನುಸರಿಸಬಹುದು. ಬದುಕಿನ ನಿಯಂತ್ರಕ ಸೂತ್ರಗಳನ್ನು ಅನುಸರಿಸುವುದರಿಂದ ಮನುಷ್ಯನು ಕ್ರಮೇಣ ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ಏರುತ್ತಾನೆ. ಅವನು ಇಂತಹ ಅಭ್ಯಾಸದಿಂದ ಕೃಷ್ಣ ಪ್ರಜ್ಞೆಗೆ ಏರುವಷ್ಟು ಅದೃಷ್ಟಶಾಲಿಯಾದರೆ ಅವನಿಗೆ ಜಯವು ಖಂಡಿತ. ವೇದ ಸಾಹಿತ್ಯದಲ್ಲಿ ಮನುಷ್ಯನು ಶುದ್ಧೀಕರಣದ ಹಂತಕ್ಕೆ ಬರಲು ಸಾಧ್ಯವಾಗುವಂತೆ ಕ್ರಿಯೆ ಪ್ರತಿಕ್ರಿಯೆಗಳ ವಿಧಿಗಳನ್ನು ವಿಧಿಸಿದೆ. ಈ ಇಡೀ ವಿಧಾನಕ್ಕೆ ಕಾಮ ಕ್ರೋಧ ಮತ್ತು ಲೋಭಗಳನ್ನು ಬಿಟ್ಟು ಬಿಡುವುದೇ ಆಧಾರ. ಈ ಪ್ರಕ್ರಿಯೆಯ ಅರಿವನ್ನು ಬೆಳೆಸಿಕೊಂಡು ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಾನಕ್ಕೆ ಏರಬಹುದು. ಭಕ್ತಿ ಸೇವೆಯಲ್ಲಿ ಈ ಆತ್ಮ ಸಾಕ್ಷಾತ್ಕಾರವು ಪರಿಪೂರ್ಣವಾಗುತ್ತದೆ. ಆ ಭಕ್ತಿ ಸೇವೆಯಲ್ಲಿ ಬದ್ಧ ಆತ್ಮದ ಮುಕ್ತಿಯು ಖಂಡಿತ. ಆದುದರಿಂದ ವೈದಿಕ ವ್ಯವಸ್ಥೆಯಲ್ಲಿ 4 ವರ್ಣಗಳನ್ನು ಮತ್ತು 4 ಆಶ್ರಮಗಳನ್ನು ಸ್ಥಾಪಿಸಿದೆ. ಇದಕ್ಕೆ ಸಾಮಾಜಿಕ ವರ್ಗ ಮತ್ತು ಆಧ್ಯಾತ್ಮಿಕ ವಿಭಾಗಗಳ ಪದ್ಧತಿ ಎಂದು ಹೆಸರು. ವಿವಿಧ ಜಾತಿಗಳಿಗೆ ಅಥವಾ ಸಾಮಾಜಿಕ ವಿಭಾಗಗಳಿಗೆ ಬೇರೆ ಬೇರೆ ನಿಯಮ ನಿಬಂಧನೆಗಳಿವೆ. ಮನುಷ್ಯನಿಗೆ ಅವುಗಳನ್ನು ಅನುಸರಿಸಲು ಸಾಧ್ಯವಾದರೆ ಅವನು ತಂತಾನೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅತ್ಯುನ್ನತ ನೆಲೆಗೆ ಏರುವನು. ಆಗ ಅವನಿಗೆ ನಿಸ್ಸಂದೇಹವಾಗಿಯೂ ಮುಕ್ತಿಯೂ ದೊರೆಯುವುದು.
ಸಾಮಾಜಿಕ ವಿಭಾಗಗಳಿಗೆ ಬೇರೆ ಬೇರೆ, ವಿವಿಧ ಜಾತಿಗಳಿಗೆ ಅಥವಾ ಸಾಮಾಜಿಕ ವಿಭಾಗಗಳಿಗೆ ಬೇರೆ ಬೇರೆ ನಿಯಮ ನಿಬಂಧನೆಗಳಿವೆ. ಮನುಷ್ಯನಿಗೆ ಅವುಗಳನ್ನು ಅನುಸರಿಸಲು ಸಾಧ್ಯವಾದರೆ ಅವನು ತಂತಾನೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅತ್ಯುನ್ನತ ನೆಲೆಗೆ ಏರುವನು. ಆಗ ಅವನಿಗೆ ನಿಸ್ಸಂದೇಹವಾಗಿಯೂ ಮುಕ್ತಿಯು ದೊರೆಯುವುದು. ಶ್ಲೋಕ 23. ಯಶಾಸ್ತ್ರವಿಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಪದಗಳ ಅರ್ಥ. ಯಾರು ಶಾಸ್ತ್ರವಿಧಿಂ ಧರ್ಮ ಗ್ರಂಥಗಳ ನಿಯಮಗಳನ್ನು ಉತ್ಸೃಜ್ಯ ತ್ಯಜಿಸಿ, ವರ್ತತೆ ವರ್ತಿಸುತ್ತಾನೋ, ಕಾಮಕಾರತಃ ಕಾಮದಲ್ಲಿ ಸ್ವಚ್ಛೆಯಾಗಿ ವರ್ತಿಸಿ, ನ ಎಂದಿಗೂ ಇಲ್ಲ, ಸ ಅವನು ಸಿದ್ಧಿಂ ಪರಿಪೂರ್ಣತೆಯನ್ನು, ಅವಾಪ್ನೋತಿ ಹೊಂದುತ್ತಾನೆ, ನ ಎಂದಿಗೂ ಇಲ್ಲ, ಸುಖಂ ಸುಖವನ್ನು, ನ ಎಂದಿಗೂ ಇಲ್ಲ, ಪರಾಂ ಪರಮವಾದ, ಗತಿಂ ಪರಿಪೂರ್ಣ ಹಂತವನ್ನು. ಅನುವಾದ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಇಲ್ಲಿ ಕೃಷ್ಣಾರ್ಜುನನಿಗೆ ಹೇಳ್ತಾ ಇದ್ದಾರೆ, ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಮತ್ತು ಪರಮಗತಿಯಾಗಲಿ ದೊರೆಯುವುದಿಲ್ಲ. ಭಾವಾರ್ಥ. ಮೇಲೆ ವರ್ಣಿಸಿದಂತೆ ಬೇರೆ ಬೇರೆ ಜಾತಿಗಳಿಗೆ ಮತ್ತು ಆಶ್ರಮಗಳವರೆಗೆ ಶಾಸ್ತ್ರ ವಿಧಿಗಳನ್ನು ಹೇಳಿದೆ. ಎಲ್ಲರೂ ಈ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕೆಂದು ನಿರೀಕ್ಷಿಸಿದೆ. ಅವನ್ನು ಅನುಸರಿಸದೆ ಮನುಷ್ಯನು ತನ್ನ ಕಾಮ ಕ್ರೋಧ ಲೋಭಗಳಿಗೆ ಅನುಗುಣವಾಗಿ ಮನಸೋ ಇಚ್ಛೆ ನಡೆದರೆ ಅವನು ಎಂದೂ ತನ್ನ ಜೀವನದಲ್ಲಿ ಪರಿಪೂರ್ಣನಾಗುವುದಿಲ್ಲ. ಎಂದರೆ ಮನುಷ್ಯನಿಗೆ ತಾತ್ವಿಕವಾಗಿ ಎಲ್ಲವೂ ತಿಳಿದಿರಬಹುದು, ಆದರೆ ಅವನು ಅವುಗಳನ್ನು ತನ್ನ ಬದುಕಿನಲ್ಲಿಯೇ ಅನುಸರಿಸದಿದ್ದರೆ ಅವನನ್ನು ನರಾಧಮನೆಂದು ಕರೆಯುತ್ತಾರೆ. ಮನುಷ್ಯ ರೂಪದಲ್ಲಿ ಜೀವಿಯು ವಿವೇಚನೆಯಿಂದ ಇರುತ್ತಾನೆ. ತನ್ನ ಬದುಕನ್ನು ಅತ್ಯುನ್ನತ ನೆಲೆಗೆ ಕೊಂಡೊಯ್ಯಲು ನೀಡಿರುವ ನಿಯಮಗಳನ್ನು ಅನುಸರಿಸುತ್ತಾನೆ ಎಂದು ನಿರೀಕ್ಷಿಸಲಾಗುವುದು. ಆದರೆ ಅವನು ಅವುಗಳನ್ನು ಅನುಸರಿಸದೇ ಹೋದರೆ ತನ್ನನ್ನು ತಾನೇ ಕೀಳು ಮಾಡಿಕೊಳ್ಳುತ್ತಾನೆ. ಅವನು ನಿಯಮ ನಿಬಂಧನೆಗಳನ್ನು, ನೈತಿಕ ತತ್ವಗಳನ್ನು ಅನುಸರಿಸಿಯೂ ಕಟ್ಟ ಕಡೆಗೆ ಪರಮ ಪ್ರಭುವನ್ನು ಅರಿಯುವ ಸ್ಥಿತಿಗೆ ಬರದಿದ್ದರೆ ಅವನ ಜ್ಞಾನವೆಲ್ಲ ಹಾಳಾಗುತ್ತದೆ. ಅವನು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡರೂ ಭಗವಂತನ ಸೇವೆಯಲ್ಲಿ ನಿರತನಾಗದಿದ್ದರೆ ಅವನ ಪ್ರಯತ್ನಗಳು ಹಾಳಾಗುತ್ತವೆ. ಆದುದರಿಂದ ಮನುಷ್ಯನು ಕ್ರಮಕ್ರಮೇಣ ಕೃಷ್ಣ ಪ್ರಜ್ಞೆಯ ಮತ್ತು ಭಕ್ತಿ ಸೇವೆಯ ನೆಲೆಗೆ ಏರಬೇಕು. ಆಗ ಅವನು ಅಲ್ಲಿಯೇ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಮುಟ್ಟಬಲ್ಲ, ಬೇರೆ ರೀತಿಯಲ್ಲ. ಕಾಮಕಾರತಃ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ನಿಯಮಗಳನ್ನು ಉಲ್ಲಂಘಿಸುವವನು ಕಾಮದಲ್ಲಿ ಕರ್ಮ ಮಾಡುತ್ತಾನೆ, ಅದನ್ನು ನಿಷೇಧಿಸಿದೆ ಎಂದು ತಿಳಿದಿದ್ದು ಮಾಡುತ್ತಾನೆ. ಇದಕ್ಕೆ ಹುಚ್ಚು ಅನಿಸಿಕೆ ಎಂದು ಹೆಸರು. ಇಂತಹದನ್ನು ಮಾಡಬೇಕು ಎಂದು ಅವನಿಗೆ ತಿಳಿದಿರುತ್ತದೆ, ಆದರೂ ಮಾಡುವುದಿಲ್ಲ. ಆದುದರಿಂದ ಅವನನ್ನು ವಿಚಿತ್ರ ಮನುಷ್ಯ ಎಂದು ಕರೆಯುತ್ತಾರೆ. ಇಂತಹ ಮನುಷ್ಯರಿಗೆ ಪರಮ ಪ್ರಭುವಿನಿಂದ ದೋಷಾರೋಪಣೆಗೆ ಒಳಗಾಗುವುದೇ ವಿಧಿ. ಮನುಷ್ಯ ಜೀವನಕ್ಕೆ ಉದ್ದೇಶಿಸಿರುವ ಪರಿಪೂರ್ಣತೆಯನ್ನು ಇಂತಹವರು ಪಡೆಯಲಾರರು. ಮನುಷ್ಯನ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುವುದೇ ಮನುಷ್ಯ ಜನ್ಮದ ವಿಶೇಷ ಉದ್ದೇಶ. ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಇರುವವರು ತನ್ನನ್ನು ಪರಿಶುದ್ಧಗೊಳಿಸಿಕೊಳ್ಳಲಾರ ಅವನು ಸುಖದ ನಿಜವಾದ ಹಂತವನ್ನು ತಲುಪಲಾರ. ಮನುಷ್ಯ ಜನ್ಮದ ವಿಶೇಷ ಉದ್ದೇಶ ನಿಯಮ ನಿಬಂಧನೆಗಳನ್ನು ಅನುಸರಿಸದೇ ಇರುವವರು ತನ್ನನ್ನೂ ಪರಿಶುದ್ಧಗೊಳಿಸಿಕೊಳ್ಳಲಾರ ಅವನು ಸುಖದ ನಿಜವಾದ ಹಂತವನ್ನು ತಲುಪಲಾರ. ಶ್ಲೋಕ 24. ತಸ್ಮಾಚ್ಛಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ಕಾರ್ಯ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಪದಗಳ ಅರ್ಥ. ತಸ್ಮಾತ್ ಆದ್ದರಿಂದ, ಶಾಸ್ತ್ರಂ ಧರ್ಮಗ್ರಂಥಗಳು, ಪ್ರಮಾಣ ತೇ ನಿನಗೆ, ಕಾರ್ಯ ಕರ್ತವ್ಯ ಅಕಾರ್ಯ ನಿಷಿದ್ಧ ಕಾರ್ಯಗಳ, ವ್ಯವಸ್ಥಿತೋ ನಿರ್ಧಾರದಲ್ಲಿ, ಜ್ಞಾತ್ವಾ ತಿಳಿದು, ಶಾಸ್ತ್ರ ಧರ್ಮಗ್ರಂಥದ ವಿಧಾನ ನಿಯಂತ್ರಣಗಳು,
ಉಕ್ತಂ ಹೇಳಿರುವಂತೆ ಕರ್ಮ ಕೆಲಸವನ್ನು ಕರ್ತುಂ ಮಾಡಲು ಇಹ ಜಗತ್ತಿನಲ್ಲಿ ಅರ್ಹಸಿ ಅರ್ಹನಾಗಿದ್ದೀಯೇ. ಅನುವಾದ: ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಅನುವಾದದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಇಲ್ಲಿ, ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎನ್ನುವುದನ್ನು ಅಥವಾ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಭಾವಾರ್ಥ: 15ನೆಯ ಅಧ್ಯಾಯದಲ್ಲಿ ಹೇಳಿರುವಂತೆ ವೇದಗಳ ಎಲ್ಲ ನಿಯಮ ನಿಬಂಧನೆಗಳ ಗುರಿ ಕೃಷ್ಣನನ್ನು ತಿಳಿದುಕೊಳ್ಳುವುದು. ಭಗವದ್ಗೀತೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆಯಬೇಕು. ಆಗ ವೇದ ಸಾಹಿತ್ಯವು ನೀಡಬಲ್ಲ ಅತ್ಯುನ್ನತ ಪರಿಪೂರ್ಣತೆಯನ್ನು ಅವನು ಪಡೆಯಬಹುದು. ಚೈತನ್ಯ ಮಹಾಪ್ರಭುಗಳು ಈ ಪ್ರಕ್ರಿಯೆಯನ್ನು ಬಹಳ ಸುಲಭಗೊಳಿಸಿದರು. ಜನರಿಗೆ ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ ಎನ್ನುವುದನ್ನು ಸಂಕೀರ್ತನೆ ಮಾಡಿ ಭಕ್ತಿ ಸೇವೆಯಲ್ಲಿ ನಿರತರಾಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿದರೆ ಸಾಕು ಎಂದು ಹೇಳಿದರು. ಈ ಎಲ್ಲ ಭಕ್ತಿಪೂರ್ವಕ ಕರ್ಮಗಳಲ್ಲಿ ನೇರವಾಗಿ ತೊಡಗಿದವನು ಎಲ್ಲ ವೇದ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದಾನೆ ಎಂದೇ ಅರ್ಥ. ಈ ನಿರ್ಣಯಕ್ಕೆ ಅವನು ಪರಿಪೂರ್ಣ ರೀತಿಯಲ್ಲಿ ಬಂದಿದ್ದಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರದ ಅಥವಾ ಭಕ್ತಿ ಸೇವೆಯಲ್ಲಿ ನಿರತರಾಗಿಲ್ಲದ ಸಾಮಾನ್ಯ ಮನುಷ್ಯರು ಏನು ಮಾಡಬೇಕು ಏನು ಮಾಡಬಾರದು ಎನ್ನುವುದನ್ನು ವೇದಗಳ ಆದೇಶಗಳಿಗೆ ಅನುಗುಣವಾಗಿ ತೀರ್ಮಾನ ಮಾಡಬೇಕು. ವಾದ ಮಾಡದೆ ಹಾಗೆ ನಡೆದುಕೊಳ್ಳಬೇಕು. ಇದಕ್ಕೆ ಶಾಸ್ತ್ರಗಳ ತತ್ವಗಳ ಅನುಸರಣೆ ಎಂದು ಕರೆಯುತ್ತಾರೆ. ಬದ್ಧ ಆತ್ಮಗಳಲ್ಲಿ ಕಾಣುವ 4 ಮುಖ್ಯ ದೋಷಗಳು ಶಾಸ್ತ್ರಗಳಲ್ಲಿ ಇರುವುದಿಲ್ಲ. ಅಪರಿಪೂರ್ಣ ಇಂದ್ರಿಯಗಳು, ಮೋಸ ಮಾಡುವ ಪ್ರವೃತ್ತಿ, ತಪ್ಪು ಮಾಡಿಯೇ ಮಾಡುವುದು ಮತ್ತು ಖಂಡಿತವಾಗಿಯೂ ಮಾಯೆಯಿಂದ ಬದ್ಧರಾಗಿರುವುದು, ಇವು ಈ ದೋಷಗಳು. ಬದ್ಧ ಜೀವನದಲ್ಲಿರುವ ಈ 4 ಮುಖ್ಯ ದೋಷಗಳ ಕಾರಣದಿಂದ ಮನುಷ್ಯನಿಗೆ ನಿಯಮ ನಿಬಂಧನೆಗಳನ್ನು ರೂಪಿಸುವ ಅರ್ಹತೆ ಇರುವುದಿಲ್ಲ. ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮ ನಿಬಂಧನೆಗಳು ಮೇಲೆ ಹೇಳಿದ ದೋಷಗಳಿಗೆ ಅತೀತವಾಗಿರುತ್ತವೆ. ಆದುದರಿಂದ ಎಲ್ಲ ಹಿರಿಯ ಸಂತರು, ಆಚಾರ್ಯರು, ಮಹಾತ್ಮರು ಚಾಚು ತಪ್ಪದೆ ಇವನ್ನು ಒಪ್ಪಿಕೊಳ್ಳುತ್ತಾರೆ. ಭಾರತದಲ್ಲಿ ಆಧ್ಯಾತ್ಮಿಕ ಅರಿವಿನ ಅನೇಕ ಪಂಥಗಳಿವೆ. ಇವನ್ನು ಸಾಮಾನ್ಯವಾಗಿ ನಿರಾಕಾರವಾದಿಗಳು ಮತ್ತು ಸಾಕಾರವಾದಿಗಳು ಎಂದು 2 ವರ್ಗಗಳಾಗಿ ವಿಂಗಡಿಸಲಾಗುತ್ತದೆ. ಇಬ್ಬರೂ ವೇದಗಳ ತತ್ವಗಳಿಗೆ ಅನುಗುಣವಾಗಿ ಬದುಕುತ್ತಾರೆ. ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೇ ಮನುಷ್ಯನು ಪರಿಪೂರ್ಣತೆಯ ನೆಲೆಗೆ ಏರಲಾರ. ಆದುದರಿಂದ ಶಾಸ್ತ್ರಗಳ ಭಾವಾರ್ಥವನ್ನು ಅರ್ಥ ಮಾಡಿಕೊಳ್ಳಬಲ್ಲವನನ್ನು ಅದೃಷ್ಟಶಾಲಿ ಎಂದು ಹೇಳುತ್ತಾರೆ. ಮನುಷ್ಯ ಸಮಾಜದಲ್ಲಿ ದೇವೋತ್ತಮ ಪರಮ ಪುರುಷನ ಅರಿವಿನ ಸೂತ್ರಗಳ ದ್ವೇಷವೇ ಎಲ್ಲ ಪತನಗಳಿಗೆ ಕಾರಣ. ಮನುಷ್ಯ ಸಮಾಜದಲ್ಲಿ ದೇವೋತ್ತಮ ಪರಮ ಪುರುಷನ ಅರಿವಿನ ಸೂತ್ರಗಳ ದ್ವೇಷವೇ ಎಲ್ಲ ಪತನಗಳಿಗೆ ಕಾರಣ. ಮನುಷ್ಯನ ಜೀವನದಲ್ಲಿ ಅದೇ ಮಹಾ ಅಪರಾಧ. ಆದುದರಿಂದ ದೇವೋತ್ತಮ ಪರಮ ಪುರುಷನ ಐಹಿಕ ಶಕ್ತಿಯಾದ ಮಾಯೆಯು ಸದಾ ನಮಗೆ ತ್ರಿವಿಧ ಕ್ಲೇಶಗಳ ರೂಪದಲ್ಲಿ ತೊಂದರೆಯನ್ನು ಕೊಡುತ್ತಿರುತ್ತದೆ. ಈ ಐಹಿಕ ಶಕ್ತಿಯು ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆಗಿದೆ. ಮನುಷ್ಯನ ಮುಂದೆ ಪರಮ ಪ್ರಭುವಿನ ಅರಿವಿನ ಮಾರ್ಗವು ತೆರೆದುಕೊಳ್ಳುವ ಮುನ್ನ ಅವನು ಕಡೆಯ ಪಕ್ಷ ಸತ್ವಗುಣಕ್ಕಾದರೂ ಏರಬೇಕು. ಮನುಷ್ಯನ ಮುಂದೆ ಪರಮ ಪ್ರಭುವಿನ ಅರಿವಿನ ಮಾರ್ಗವು ತೆರೆದುಕೊಳ್ಳುವ ಮುನ್ನ ಅವನು ಕಡೆಯ ಪಕ್ಷ ಸತ್ವಗುಣಕ್ಕಾದರೂ ಏರಬೇಕು. ಸತ್ವಗುಣದ ಮಟ್ಟಿಗಾದರೂ ಏರದಿದ್ದರೆ ಮನುಷ್ಯನು ತಮಸ್ಸು ಮತ್ತು ರಜಸ್ಸುಗಳಲ್ಲಿ ಉಳಿಯುತ್ತಾನೆ. ಸತ್ವಗುಣದ ಮಟ್ಟಿಗಾದರೂ ಏರದಿದ್ದರೆ ಮನುಷ್ಯನು ತಮಸ್ಸು ಮತ್ತು ರಜಸ್ಸುಗಳಲ್ಲಿ ಉಳಿಯುತ್ತಾನೆ. ಆಸುರಿ ಜೀವನಕ್ಕೆ ಇದೇ ಕಾರಣ. ರಾಜಸ ಮತ್ತು ತಾಮಸ ಗುಣಗಳವರು ಧರ್ಮಶಾಸ್ತ್ರಗಳನ್ನು ಹಳೆಯುತ್ತಾರೆ, ಸಾಧುಗಳನ್ನು ಹಳೆಯುತ್ತಾರೆ. ರಾಜಸ ಮತ್ತು ತಾಮಸ ಗುಣದವರು ಧರ್ಮಶಾಸ್ತ್ರಗಳನ್ನು ಹಳೆಯುತ್ತಾರೆ, ಸಾಧುಗಳನ್ನು ಹಳೆಯುತ್ತಾರೆ ಮತ್ತು ದೇವೋತ್ತಮ ಪರಮ ಪುರುಷನ ಯೋಗ್ಯವಾದ ಅರಿವನ್ನು ಹಳೆಯುತ್ತಾರೆ. ಅವರು ಗುರುವಿನ ಆದೇಶಗಳನ್ನು ಉಲ್ಲಂಘಿಸುತ್ತಾರೆ ಮತ್ತು ಧರ್ಮ ಗ್ರಂಥಗಳ ನಿಲುವುಗಳಿಗೆ ಲಕ್ಷ್ಯ ಮಾಡುವುದಿಲ್ಲ. ಭಕ್ತಿ ಸೇವೆಯ ಮಹಿಮೆಯನ್ನು ಕೇಳಿಯೂ ಅವರು ಆಕರ್ಷಿತರಾಗುವುದಿಲ್ಲ.
ಹೀಗೆ ಅವರು ಮೇಲೇರಲು ತಮ್ಮದೇ ಮಾರ್ಗವನ್ನು ಸೃಷ್ಟಿಸುತ್ತಾರೆ. ಬದುಕಿನ ಆಸುರಿ ಅಂತಸ್ತಿಗೆ ಕೊಂಡೊಯ್ಯುವ ಮನುಷ್ಯ ಸಮಾಜದ ಕೆಲವು ದೋಷಗಳು ಇವು. ಆದರೆ ಉನ್ನತಿಯ ಮಾರ್ಗಕ್ಕೆ ಮತ್ತು ಮೇಲಿನ ಹಂತಕ್ಕೆ ಕೊಂಡೊಯ್ಯಬಲ್ಲ ಯೋಗ್ಯನಾದ ಸದ್ಗುರುವಿನ ಮಾರ್ಗದರ್ಶನ ಪಡೆಯಲು ಸಾಧ್ಯವಾದರೆ ಮನುಷ್ಯನ ಬದುಕು ಯಶಸ್ವಿಯಾಗುತ್ತದೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ದೈವಿ ಹಾಗೂ ಆಸುರಿ ಸ್ವಭಾವಗಳು, ದ ಡಿವೈನ್ ಆ್ಯಂಡ್ ಡೆಮೋನಿಕ್ ನೇಚರ್ಸ್ ಎಂಬ 16ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ರಾಮ ಹರೇ ಹರೇ ರಾಮ ಹರೇ ಹರೇ, ರಾಮ ಹರೇ ಹರೇ ರಾಮ ಹರೇ ಹರೇ.